आत्मीय वीक्षकरे नमस्कार तावु नोड्तिदीरा निम्म नेच्चिन वाहिनी दैजि वर्ल्ड 247 इदु डिबेट अवर् चर्चे मातु मत्तु संवाद ई कोरोना महामारी दिन 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 दिनक्के ತಲ್ಲಣ್ಣವನ್ನು ಹೆಚ್ಚಿಸುತ್ತಿದೆ. ಆದರೆ ಉಡುಪಿ ಜಿಲ್ಲೆ ಬಹುಶಃ ಶಿಸ್ತುಬದ್ಧವಾಗಿ ಒಂದು ಜಿಲ್ಲಾಡಳಿತದ ಏನು ಕಾನೂನು ಕ್ರಮಗಳಿವೆ ಮತ್ತು ಅವರ ಆದೇಶಗಳು ಏನಿವೆ ಅವುಗಳನ್ನು ಪಾಲನೆಯನ್ನು ಮಾಡ್ತಾ ಇದೆ ಮತ್ತು ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಎಲ್ಲರೂ ಕೂಡ ತಲೆಬಾಗಿ ಒಂದು ಸ್ಪಷ್ಟ ಶಿಸ್ತುಬದ್ಧ ಜೀವನ ಕ್ರಮವನ್ನು ಮಾಡ್ತಾ ಇದ್ದಾರೆ. ನಗರಸಭೆ ಈ ನಿಟ್ಟಿನಲ್ಲಿ ಯಾವ ಕೆಲಸವನ್ನು ಮಾಡ್ತಿದೆ ಅಥವಾ ಮುಂಬರುವಂಥ ಬೇಸಿಗೆ ದಿನಗಳಲ್ಲಿ ನಗರಸಭೆಯಲ್ಲಿ ಕಂಡುಬರುವಂಥ ಸಮಸ್ಯೆಗಳೇನು ಅದನ್ನೆಲ್ಲರೂ ಕೂಡ ತಾವು ಈ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾತನಾಡಿಕೊಳ್ಳಬಹುದು, ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು. ಯಾಕಂದ್ರೆ ಹೇಳಿದ್ರೆ ನಮ್ಮೊಂದಿಗಿದ್ದಾರೆ ಸಹಾಯಕ ಕಾರ್ಯಪಾಲಕ ಅಭಿಯಂತರು ನಗರಸಭೆ ಅಂದರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಗರಸಭೆ ಉಡುಪಿ ಇಲ್ಲಿನ ಕೆ ಮೋಹನ್ ರಾಜ್ ಇವರು. ಮೂಲತಃ ಬೆಂಗಳೂರಿನವರು, ಉಡುಪಿಗೆ ಕಾರ್ಯವ್ಯಾಪ್ತಿಗೆ ಬಂದು 3 ತಿಂಗಳಾಗಿದೆ ಅಷ್ಟೇ. ಆದರೆ 3 ತಿಂಗಳಲ್ಲಿ ಈ ಲಾಕ್ಡೌನ್ ಸಂದರ್ಭದಲ್ಲಿ ಬಹಳ ಅಚ್ಚುಕಟ್ಟಿನ ಜವಾಬ್ದಾರಿಯನ್ನು ಪಾಲಿಸ್ತಾ ಇದ್ದಾರೆ ಮತ್ತು ಪ್ರತಿ ದಿನ ಹಗಲು ಅವರು ಅವರ ಸಿಬ್ಬಂದಿಗಳೊಂದಿಗೆ ಈ ಮಹಾಮಾರಿಯನ್ನು ಹೊರದೂಡಲು ಅಥವಾ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲು ಬಹಳ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದೆ. ಸರಿ, ಈ ತವಾಚಿ ಸ್ವಲ್ಪ ತಿರುಗಬೇಕಾಗತ್ತೆ ಕ್ಯಾಮರಾ. ಈ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ನಗರ ಪ್ರದೇಶಗಳಲ್ಲಿ ನಾವು ನೋಡ್ತಿರುವಂಥ ಸಂದರ್ಭದಲ್ಲಿ ಒಂದು ಕೆಮಿಕಲನ್ನು ಸಿಂಪಡಿಸ್ತಾ ಇದ್ದಾರೆ, ಆದರೆ ಉಡುಪಿಯಲ್ಲಿ ನಾವು ಕಂಡುಬಂದದ್ದು ತೀವ್ರ ವಿರಳ ಮಾಡ್ತಾ ಇದ್ದೀರಾ. ಯಾವುದದು ಕೆಮಿಕಲ್, ಹೇಗೆ ಆಗ್ತಾ ಇದೆ ಅಥವಾ ಎಲ್ಲಿಯೆಲ್ಲ ಸಿಂಪಡಿಸ್ತಾ ಇದ್ದೀರಿ? ಆ ಕೆಮಿಕಲ್ ಹೆಸರು ಹೈಡ್ರೋಫಾಸ್ಫೋಕ್ಲೋರೇಟ್ ಅಂತ. ಅದು 50 kg ಕಂಟೈನರ್ಸ್ ಅಲ್ಲಿ ಬರ್ತದೆ. ಅದು 9000 ಲೀಟರ್ ಕೆಪಾಸಿಟಿ ಇರತಕ್ಕಂಥ ನೀರು ನಮ್ಮ ಫೈರ್ ಬ್ರಿಗೇಡಿಂದ ನಾವು ತರಿಸ್ಕೊಂಡು ಟ್ಯಾಂಕರ್ ಮೂಲಕ. ಅದರಲ್ಲಿ ನಾವು 3 ಇದನ್ನು ಸಿಂಪಡಣೆ ಮಾಡ್ತೀವಿ, 3 ಕಂಟೈನರನ್ನು ಹದವಾಗಿ ಮಿಶ್ರಣ ಮಾಡಿ. ಮೊದಲನೇದಾಗಿ ಪ್ರಮುಖ ಮಾರ್ಗಗಳು ಮತ್ತು ಜನನಿಬಿಡ ಪ್ರದೇಶಗಳಾದ ಬಸ್ ಸ್ಟ್ಯಾಂಡು, ದೇವಸ್ಥಾನಗಳು, ಈ ಮಾರುಕಟ್ಟೆಗಳು ಮತ್ತು ಎಸ್ಪೆಷಲಿ ಶಾಲೆಗಳು, ಶಾಲಾ ಆವರಣಗಳು ಮತ್ತು ಜಾಸ್ತಿ ಜನ ಸೇರ್ತಕ್ಕಂಥ ಸರ್ಕಲ್ಗಳು, ವೃತ್ತಗಳು, ಇವೆಲ್ಲವೂ ನಾವು ಸಿಂಪಡಣೆ ಮಾಡಿದ್ವಿ. ಯಾವ ಕಡೆ ವಾಹನಗಳು ಓಡೋದಕ್ಕೆ ಸಾಧ್ಯ ಇಲ್ವೋ ಅಲ್ಲಿ ನಾವು 7 ಜನನ ಮ್ಯಾನ್ಯುವಲಿ ಕೊಟ್ಟು ಕೆಮಿಕಲ್ ಸಿಂಪಡಣೆನ, ಲೈಕ್ ಫಿಶ್ ಮಾರ್ಕೆಟ್ ಒಳಗಡೆ ಇರ್ಬೋದು, ತರಕಾರಿ ಮಾರ್ಕೆಟ್ ಒಳಗಡೆ ಇರ್ಬೋದು, ಕೆಲವೊಂದು ಚಿಕ್ಕ ಕಡಿದಾದ ದಾರಿ ಇದೆ, ಆಟೋ ಸ್ಟ್ಯಾಂಡ್ಗಳು ಏನಿದ್ದಾವೆ ಅಲ್ಲೆಲ್ಲ ನಾನು ಪ್ರತಿನಿತ್ಯ ಮಾಡ್ತಾ ಇದೀವಿ ನಾವು. ಆದರೆ ನಮಗೆ ಮ್ಯಾನ್ಯುವಲಿ 7 ಜನ ಮತ್ತು ಒಂದು 9000 ಲೀಟರ್ ಕೆಪಾಸಿಟಿ ಇರೋ ಟ್ಯಾಂಕರು. ಆದರೆ ಸಾರ್ವಜನಿಕರ ದೂರು ಒಂದಿದೆ, ಬೇರೆ ಕಡೆಗಳಲ್ಲಿ ಆಗ್ತದೆ, ಉಡುಪಿಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ಕೆಲವು ಕಡೆಗಳಲ್ಲಿ ಅದು ಕಂಡು ಬಂದಿದೆ, ಕೆಲವು ಕಡೆಯಲ್ಲಿ ಕಂಡು ಬರಲಿಲ್ಲ. ಯಾವ ಹೊತ್ತಿನಲ್ಲಿ ಮಾಡ್ತಿದ್ದೀರಿ ನೀವು? ಮಧ್ಯಾಹ್ನವ, ಬೆಳಿಗ್ಗೆಯ, ಸಂಜೆಯ ಅಥವಾ ಅದಕ್ಕೆ ಏನಾದರೂ? ಸಾಧಾರಣವಾಗಿ 10 ಗಂಟೆ ಮೇಲೆ ಮಾಡ್ತೀವಿ. ಇದಕ್ಕೆ ಮುಂಚೆ ನಾವು 8 ಗಂಟೆಗೂ ಮಾಡಿದ್ವಿ ಬೆಳಿಗ್ಗೆ. ಆದರೆ ಆ ಹೈಡ್ರೋಫಾಸ್ಫೋಕ್ಲೋರೈಟ್ ಮಿಶ್ರಣ ನಮ್ಗೆ ಬೇಕು ಅಂತ ಎಲ್ಲರೂ ಕೇಳಿಲ್ಲ, ಮತ್ತು ಜನನಿಬಿಡ ಪ್ರದೇಶಗಳಿದ್ರೆ ಮಾತ್ರ ನಾವು ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಸಾಕಷ್ಟು ಜನಗಳು ಹೊರಗಡೆ ಬಾರದೇ ಇರೋದ್ರಿಂದ ಮತ್ತು ಸುಶಿಕ್ಷಿತರಾಗಿರೋದು ಮತ್ತು ಅವರಷ್ಟು ಅವರೇ ಕ್ವಾರಂಟೈನ್ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ದಾರೆ. ತೀರಾ ಅಗತ್ಯ ಅಂತಲೂ ಕಂಡುಬಂದಿಲ್ಲ ಕೆಲವು ಕಡೆ ನಮಗೆ. ಅದು ಎಲ್ಲ ಕಡೆಯೂ ಪರ್ಪಸ್ಫುಲ್ ಆಗಿ ಉಡಿಲೇಬೇಕಂತೇನಿಲ್ಲ, ಸೈಡ್ ಎಫೆಕ್ಟ್ಸ್ ಇರ್ಬೋದು. ಹಾಂ, ಅದರಿಂದ ಕೆಮಿಕಲ್ ಇದೆ, ಕೆಮಿಕಲ್ ಅಲ್ವಾ? ಹೌದೌದು. ಅದು ಸಾಧಾರಣ ಸ್ವಾವಲಂಬನೆ ಅಂದರೆ ಅದು ಸರ್ಕಾರ ಇದಲ್ಲ, ಸಾರ್ವಜನಿಕದಲ್ಲ, ಅದು ತಾತ್ಕಾಲಿಕದ್ದು. ತಾತ್ಕಾಲಿಕದಲ್ಲಿ ಸ್ವಲ್ಪ ಸೈಡ್ ಎಫೆಕ್ಟ್ ಇರ್ತದೆ ಅಂತಲ್ಲ, ಬಟ್ ಅದನ್ನು ವಿನಾಕಾರಣ ಸಿಂಪಡಿಸಬಾರ್ದು, ಅಗತ್ಯವಿದ್ದರೆ ಮಾತ್ರ. ಅದೊಂದು ಉದ್ದೇಶ ಅಷ್ಟೇ. ಹ್ಞೂ, ಸರಿ. ಈಗ ನಮ್ಮ ನಗರಸಭೆ, ಉಡುಪಿ ನಗರಸಭೆಯಲ್ಲಿ ತಾವು ಬಂದು 3 ತಿಂಗಳಾಯಿತು ಅಂತ ಹೇಳಿದಿರಿ, ಆದರೂ ಕೂಡ ಇಲ್ಲಿನ ಫಾಸ್ಟ್ ಚರಿತ್ರೆ ನಿಮ್ಮಲ್ಲಿ ಇರ್ಬೋದು. ಯಾವಾಗ ಬೇಸಿಗೆ ಕಾಲ ನಮಗೆ ಕಾಲಿಡುತ್ತದೋ ಅಲ್ಲಿಂದ ನೀರಿನ ಸಮಸ್ಯೆ ಬರಲಿಕ್ಕೆ ತೊಡಗುತ್ತೆ. ಒಂದು ಅದು ಬೇಸಿಗೆಗಾಲ ತಕ್ಷಣ, ಅಂದರೆ ನಿನ್ನೆ ಮಳೆ ಬಂದಿದೆ, ಇವತ್ತು ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ. ಬಹುಶಃ ಮಳೆ ಬಂದರೆ, ಹೀಗೇ ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಚರಂಡಿಯ ವ್ಯವಸ್ಥೆ, ಈ ಎರಡು ವ್ಯವಸ್ಥೆಗಳನ್ನು ಮಾತಾಡಬೇಕಾದ ಆಗಿದೆ. ಮೊತ್ತ ಮೊದಲಿಗೆ ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಈಗ ಸಾಕಷ್ಟು ಇದೆ ಸರ್. ಯಾಕಂದರೆ ಹೇಳಿದ್ರೆ ನೀವು ಹೇಳಿದಾಗೆ ಎಲ್ಲ ಜನರು ಮನೆಯೊಳಗೆ ಇದ್ದಾರೆ, ಹೊರಗೆ ಬರ್ತಾ ಇಲ್ಲ, ನಮ್ಮ ಜಿಲ್ಲೆಯನ್ನು ಪ್ರಶಂಸಿಸಿದ್ದೀರಿ, ಶಿಸ್ತುಬದ್ಧ ಅಂತ ಜಿಲ್ಲೆ ಅಂತ ಹೇಳಿದಿರಿ. ಹೌದೌದು, ಬುದ್ಧಿವಂತರ ಜಿಲ್ಲೆ. ಆದರೆ ನಾವು
ಮನೆಯೊಳಗಿದ್ದೇವೆ ಯಾಕೆಂದರೆ ಕಾರ್ಖಾನೆಗಳು ಕಂಪನಿಗಳೆಲ್ಲ ಬಂದಾಗಿವೆ ಬಹುಶಃ ಏಪ್ರಿಲ್ 14 ನಂತರ ಪ್ರಧಾನಮಂತ್ರಿಯವರು ಏನು ಡಿಸಿಷನ್ ತಗೊಳ್ತಾರೆ ಅದು ಗೊತ್ತಿಲ್ಲ ಹಂತ ಹಂತವಾಗಿ ಮೇಲೇರಿದ್ರೆ ಒಂದು ವೇಳೆ ಕಾರ್ಖಾನೆಗಳು ಆರಂಭವಾದರೆ ದಿನ ಬಳಕೆಗೆ ಮತ್ತು ಕಾರ್ಖಾನೆಗೆ ಸಾಕಷ್ಟು ನೀರು ನಮ್ಮಲ್ಲಿ ಇದೆಯಾ ಅಥವಾ ಏನು ಇದರ ಬಗ್ಗೆ ಕ್ರಮ ಕೈಗೊಂಡಿದ್ದೀರಿ ನೋಡಿ ನಮ್ಮ ಉಡುಪಿ ನಗರಕ್ಕೆ ಮುಖ್ಯವಾಗಿ ನೀರು ಕುಡಿತಕ್ಕಂತ ಮಾರ್ಗ ನಮ್ಮ ಸ್ವರ್ಣ ನದಿ ಇದು ಸ್ವರ್ಣ ನದಿನಲ್ಲಿ ಬಜೆ ಅಂತ ಒಂದು ಡ್ಯಾಮ್ ಅಣೆಕಟ್ಟು ಇದೆ ಅದಾದ ನಂತರ 8 ಕಿಲೋಮೀಟರ್ ದೂರದಲ್ಲಿ ಶಿರೂರ್ ಅಂತ ಒಂದು ಡ್ಯಾಮ್ ಇದೆ ಅವೆರಡು ಜಲಸಂಪನ್ಮೂಲಗಳಲ್ಲಿ ಸಾಧಾರಣವಾಗಿ ಜನವರಿ ತಿಂಗಳಲ್ಲೇ ನಾವು ಬಂದು 3 ತಿಂಗಳಾಗಿರುತ್ತೆ ಜನವರಿ ತಿಂಗಳಲ್ಲೇ ನಾವು ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕರ್ಕೊಂಡು ಮತ್ತೆ ಕೆಲವೊಂದು ಸರ್ತಿ ಇಲ್ಲಿ ಸ್ಥಳೀಯ ಶಾಸಕರನ್ನು ಕರ್ಕೊಂಡು ನಾವು ನಮ್ಮ ಶಾಸಕರನ್ನು ಕರ್ಕೊಂಡು ಸ್ಥಳೀಯ ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲಿ ನೀರಿನ ಹರಿದು ಹೋಗೋ ಮಾರ್ಗನ ಮುಚ್ಚಬೇಕಾದ ಮೋಸ್ಟ್ ಎಸೆನ್ಷಿಯಲ್ ಅನ್ನಿಸ್ತು ಲಾಸ್ಟ್ ಟೈಮ್ ಅದರ ಬಗ್ಗೆ ಕ್ರಮ ಸ್ವಲ್ಪ ಲೇಟಾಗಿ ತಡವಾಗಿ ತಗೊಂಡಿದ್ರಂತೆ ಈ ಸರ್ತಿ ನಾವು ಜನವರಿನಲ್ಲೇ ಪ್ರಾರಂಭ ಮಾಡಿದ್ವಿ ಶಿರೂರಲ್ಲಿ ಮತ್ತೆ ಭಜನಲ್ಲಿ ಅದರ ಅಣೆಕಟ್ಟು ವಿಸ್ತರಣೆನ 1 ಮೀಟರ್ ಹೆಚ್ಚಿಗೆ ಮಾಡಿದ್ವಿ ಅದರ ಹೂಳು ಎತ್ತುವಿಕೆ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರಿ ಆ ಡ್ರೆಜಿಂಗ್ ಆಲ್ರೆಡಿ ನಡೀತಾ ಇತ್ತು ಅದಕ್ಕೆ ಮುಂಚೆಯಿಂದ ಡ್ರೆಜಿಂಗ್ ನಡೀತಾನೆ ಇದೆ ಆ ಡ್ರೆಜಿಂಗ್ ಆದ ನಂತರ ಅದರ ಸ್ಟೋರೇಜ್ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಆಗಿದೆ ಮತ್ತೆ ನಾವು ಈ ಭಜನಲ್ಲಿ 1.1 ಮೀಟರ್ ಅಂದ್ರೆ ಸರಾಸರಿ 4 ಅಡಿ ಮತ್ತೆ ಅಲ್ಲಿ 1 ಮೀಟರ್ ಶಿರೂರಲ್ಲಿ ಅದನ್ನ ಮರಳಿನ ಚೀಲಗಳು ಹಾಕೋದ್ರ ಮೂಲಕ ಅದನ್ನ ನಾವು ಎತ್ತರ ಮಾಡಿದ್ವಿ ಎತ್ತರ ಮಾಡಿದ ಮೇಲೇನೂ ಕೂಡ ನಾನು ನಮ್ಮ ಭಜನಲ್ಲಿ ಒಂದು ಕೆಮಿಕಲ್ ಪ್ಲಾಂಟ್ ಇದೆ ಹೈಡ್ರೋ ಪ್ಲಾಂಟ್ ಆ ಪ್ಲಾಂಟ್ ಇಂದ ನೀರು ಸ್ವಲ್ಪ ವೇಸ್ಟೇಜ್ ಆಗ್ತಿತ್ತು ಅವೆಲ್ಲವೂ ಮಲ್ಪೆನಿಂದ ಮುಳುಗು ತಜ್ಞರನ್ನ ಕರ್ಕೊಂಡು ಬಂದು 0% ಲೀಕೇಜ್ ಅನ್ನು ಸ್ಟಾಪ್ ಮಾಡಿದ್ವಿ ನಾವು ಲೀಕೇಜ್ ಎಲ್ಲಿ ತರಂಬ ಆವಾಗ ನಮ್ಮ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಲೀಕೇಜ್ ಇತ್ತು ಲೀಕೇಜ್ ಇತ್ತು ಫಸ್ಟ್ ಇದಕ್ಕೆ ಮುಂಚೆಯಿಂದನೂ ಇತ್ತು ಕೆಲವರು ಬರೀ ಬರಳ ಚೀಲ ಅಷ್ಟೇ ಆಗ್ತಾ ಇದ್ರು ಆದರೆ ಇನ್ನೂ ಮುಳುಗು ತಜ್ಞರನ್ನ ಕರ್ಕೊಂಡು ಬಂದು ಕೆಲವೊಂದು ಸಣ್ಣ ಸಣ್ಣ ಲೀಕ್ ಪಾಯಿಂಟ್ಗಳು ಮುಚ್ಚಿರಲಿಲ್ಲ ನಾವು ಮುಳುಗು ತಜ್ಞರನ್ನ ವಿಶೇಷವಾಗಿ ಮಲ್ಪೆಯಿಂದ ಕರ್ಕೊಂಡು ಬಂದು ಅದಕ್ಕೆ ಮುಂಜಾಗ್ರತೆ ಕ್ರಮ ತಗೊಂಡು ಅದನ್ನ 0% ಲೀಕೇಜ್ ಮಾಡಿದ ಮೇಲೆ ನಮ್ಮ ನೀರಿನ ಪ್ರಮಾಣ ಜಾಸ್ತಿ ಆಯಿತು ಈಗ ನಮ್ಮ ನಿರ್ತಿರತಕ್ಕಂತದ್ದು 4.65 ಮೀಟರ್ ಇಲ್ಲಿ ಭಜನಲ್ಲಿ ಒಂದು ದಿನಕ್ಕೆ ಅಂದರೆ ನಾವು 1.2 ಮೀಟರ್ನ ನಾವು ಡೆಡ್ ಸ್ಟೋರೇಜ್ ಇಟ್ಕೊಂಡ್ರು ಕೂಡ ಇನ್ನು 320 ಸೆಂಟಿಮೀಟ್ರ್ ನಮಗೆ ನೀರು ಬಳಕೆಗೆ ಬರ್ತದೆ ಒಂದು ದಿನದಲ್ಲಿ ನಾನು ನೋಡಿದಾಗೆ ಈಗ 6 ಸೆಂಟಿಮೀಟರ್ ಖಾಲಿ ಆಗ್ತಾ ಇದೆ ಬರ್ತಾ ಬರ್ತಾ ಏಪ್ರಿಲ್ ಎಂಡಲ್ಲಿ ಅಥವಾ ಮೇನಲ್ಲಿ ಅದು 10 ಸೆಂಟಿಮೀಟರ್ ತನಕ ಹೋದ್ರೂ ಕೂಡ ನಮ್ಮ ಹತ್ರ ಸರಾಸರಿಯಾಗಿ 40 ದಿನಕ್ಕಾಗಷ್ಟು ನೀರು ಇದೆ ಮತ್ತು ಈಗ ಆಲ್ರೆಡಿ ನಾವು ಇವತ್ತಿಂದ ನಿನ್ನೆ ಮೆಟೀರಿಯಲ್ ಶಿಫ್ಟ್ ಆಗಿದೆ ಬೋಟು ಮತ್ತು ಪಂಪಿಂಗ್ ಅರೇಂಜ್ಮೆಂಟ್ಸು ಕಾಮಗಾರಿ ಆದೇಶ ನಾವು ಕೊಟ್ಟಿದ್ದೀವಿ 33 ಲಕ್ಷ ವರ್ಕ್ ಆರ್ಡ್ರು ಶಿರೂರು ಹಿಂದ್ಗಡೆ ನೀರು ಖಾಲಿ ಆಗಿದೆ ಹಿಂದ್ಗಡೆ ಖಾಲಿ ಆಗಿದೆ ಅಲ್ಲಿ ಸುಮಾರು ಮಾಣಿ ಮತ್ತು ಕೆಲವೊಂದು ಪ್ರದೇಶಗಳಲ್ಲಿ ಸುಮಾರು ದೊಡ್ಡ ದೊಡ್ಡ ಕ್ಯಾಚ್ಮೆಂಟ್ಗಳಲ್ಲಿ ನೀರು ಸಂಗ್ರಹಣೆ ಇದೆ ಆ ನೀರು ಸಂಗ್ರಹಣ ಶಿರೂರಿಗೆ ತಗೊಂಡು ಬಂದು ಆ ಶಿರೂರಿನಿಂದ ಮತ್ತೆ ಬಜೆಗೆ ಪಂಪ್ ಮಾಡಿ ಇವತ್ತು ಪ್ರಾರಂಭ ಆಗಿದೆ ಇವತ್ತು ಅದಕ್ಕೆ ಮೆಟೀರಿಯಲ್ ಮಷಿನರೀಸು ಮತ್ತು ಬೋಟು ಮತ್ತು ಪಂಪಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಹೋಗಿದೆ ಕರೆ ಅಂತ ತೆಗೆದುಕೊಳ್ಳುವ ಹಲೋ 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 ಕಾರ್ಯಕ್ರಮಕ್ಕೆ ಸ್ವಾಗತ ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಮತ್ತು ಯಾರು ಕರೆ ಮಾಡ್ತಿದ್ದೀರಿ ನಾನು ರಾಘು ನಾಯ್ಕ್ ಅಂತ ಸರ್ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ನಾನು ಕಾರವಾರದಿಂದ ಮಾತಾಡ್ತು ಉತ್ತರ ಕನ್ನಡ ಜಿಲ್ಲೆಯ ಅಧ್ಯಕ್ಷ ನಾನು ವಿದ್ಯಾರ್ಥಿ ಘಟಕದ್ದು ಅಭಿನಂದನೆಗಳು ಸರ್ ಹೇಳಿ ನಮ್ಮೊಂದಿಗೆ ಸಹಾಯಕ ಕಾರ್ಯಪಾಲಕ ಅಭ್ಯಂತರು ಇದ್ದಾರೆ ಕೆ ಮೋಹನ್ ರಾಜು ಸಾಹೇಬ್ರು ಅಂದ್ರೆ ನಮ್ಮ ಮೋಹನ್ ರಾಜ್ ಸರ್ ಅವರು ತಮ್ಮ ಒಂದು ಸ್ಟುಡಿಯೋ ಅಲ್ಲಿ ಕುತ್ಕೊಂಡಿದ್ದಾರೆ ಭಾರಿ ಖುಷಿ ಆಯ್ತು ನೋಡ್ಕೊಂಡು ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಸರ್ ನಮಸ್ತೆ ನಮಸ್ಕಾರ ಹೇಳಿ ಸರ್ ಮೋಹನ್ ರಾಜ್ ಸರ್ ನಮಸ್ತೆ ಭಾರಿ ಖುಷಿ ಆಯ್ತು ನೀವು ಯಾಕಂದ್ರೆ ನಂಗೆ ಬಾಳೆ ಒಂದು ಸ್ಟಾರ್ಟಿಂಗ್ ಅಂದ್ರೆ ನಂಗೆ ಬೇಜಾರಾಗಿದೆ ನೀವು ಕಾರವಾರ ಬಿಟ್ಕೊಂಡು ಹೋಗಿದ್ರಿ ಯಾಕಂದ್ರೆ ನಿಮ್ಮ ಒಂದು ಅಧಿಕಾರಿ ನಮ್ಗೆ ಬೇಕಾಗಿತ್ತು ದೇವರು ನಿಮ್ಗೆ ಬೇಗ ಆ ಕಡೆಯಿಂದ ಟ್ರಾನ್ಸ್ಫರ್ ಮಾಡಿದ್ರು ನಂಗೆ ಅದೇ ಬಹಳ ಬೇಜಾರಾಯ್ತು ನಾವೆಲ್ಲರೂ ಸ್ಟ್ರೈಕ್ ಮಾಡುವ ಅಂತ ಎಲ್ಲಾರು ತುಂಬಾ ಧನ್ಯವಾದಗಳು ಈಗ ಜೀವನ ನಿರಂತರ ಪ್ರಯಾಣ ನಾವು ಸಾಗ್ತಾ ಇರಬೇಕಾದ್ರೆ ಉಡುಪಿನಿಂದ ಬಂದಿದ್ದೀನಿ ಹೇಳಿ ಯಾಕಂದ್ರೆ ನಿಮ್ಮಂತ ಅಧಿಕಾರಿ ನಮ್ ಕಾರವಾರದಲ್ಲಿ ಇದ್ರೆ ಇವತ್ತು ಎಷ್ಟೋ ಇಂಪ್ರೂವ್ಮೆಂಟ್ ಆಗಿತ್ತು ಸರ್ ತಾವು ಇದ್ದ ಮೋಹನ್ ರಾಜ್ ಅವರು ಕಾರವಾರದಲ್ಲಿ ಕಾರ್ಯವೈಖರಿ ಹೇಗಿತ್ತು ಭಾರಿ ಭಾರಿ ಸೂಪರ್ ಸರ್ ಭಾರಿ ಅಂದ್ರೆ ಭಾರಿ ಸೂಪರ್ ಒಳ್ಳೆ ಅಧಿಕಾರಿ ನಿಷ್ಠಾವಂತ ಅಧಿಕಾರಿ ಅಂದ್ರೆ ನಮ್ಮ ಮೋಹನ್ ರಾಜ್ ಸರ್ ಅವರು ಭಾರಿ ಅಂದ್ರೆ ಭಾರಿ ಎಲ್ಲರ ಹತ್ರ ಯಾರು ಯಾವುದೇ ಸಮುದಾಯ ಅಂತ ನೋಡ್ತಿದ್ದಿಲ್ಲ ಯಾರಿಗೂ ಜಾತಿ ಪಾತಿ ಯಾವ್ದು ನೋಡ್ತಿದ್ದಿಲ್ಲ ಒಳ್ಳೆ ಯಾರು ಬಂದ್ರು ಕೂಡ ಅವ್ರ ಆಫೀಸಿಗೆ ಬಂದ್ರೆ ಏನ್ ಕೆಲಸ ಇದೆಪ್ಪ ನಿಮ್ದು ಏನು ಕೂತ್ಕೊಂಡು ಮಾತಾಡ್ತಿದ್ರು ಬಡವನಾಗ್ಲಿ ಶ್ರೀಮಂತನಾಗ್ಲಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೆಲಸ ಹಾಗಾದ್ರೆ ನಾವು ಉಡುಪಿ ಜಿಲ್ಲೆಯವರು ಅವರನ್ನು ಸಂಪೂರ್ಣವಾಗಿ ನಂಬೋದು ಅಂತ ಹೇಳಿ ನೀವು ಸರ್ಟಿಫಿಕೇಟ್ ಕೊಡ್ತೀರಿ ನೂರಕ್ಕೆ ನೂರಲ್ಲ ಸಾವಿರ ಸಾವಿರ ಆಸ್ತು ಶ್ರೀಕೃಷ್ಣ ಪರಮಾತ್ಮ ಇದನ್ನಲ್ಲ ಆ ಸ್ಥಾನದಲ್ಲಿ ಇದ್ದಾರೆ ಇವತ್ತವರು 100% ನಂಬುದು ಅವ್ರಿಗೆ ಯಾಕಂದ್ರೆ ಇಲ್ಲಿ ಕಾರವಾರದಲ್ಲಿ ಮಾಡಿದಂತ ಕಾರ್ಯ ಇನ್ನೂ ಜನರು ಅವರು ನೆನಪಲ್ಲಿ ಇಟ್ಕೊಂಡಿದ್ದಾರೆ ಸರಿ ಸರ್ ಈಗ ಕಾರವಾರದಲ್ಲಿ ಪರಿಸ್ಥಿತಿ ಹೇಗಿದೆ ಕೋವಿಡ್ 19 ಲಾಕ್ಡೌನ್ ಅಲ್ಲಿ ಯಾವ ಪರಿಸ್ಥಿತಿ ಇದೆ
ಈಗ ಕಾರವಾರದಲ್ಲಿ ದೇವರ ಕೃಪೆಯಿಂದ ಕಾರವಾರದಲ್ಲಿ ಯಾವುದೇ ಒಂದು ಅಂತ ಘಟನೆ ನಡೆಯಲಿಲ್ಲ ಸರ್. ನಮ್ಮ ಜಿಲ್ಲೆಯಲ್ಲಿ ಅಂತಂತ ಭಟ್ಕಳ ಒಂದು ಕ್ಷೇತ್ರದಲ್ಲಿ ಎಂಟು ಜನರಿಗೆ ಕೊರೋನಾ ಆಗಿತ್ತು. ಅದರಲ್ಲಿ ಇಬ್ರು ಜನ ಗುಣಮುಖರಾಗಿದ್ದಾರೆ ಆ ದೇವರ ಕೃಪೆಯಿಂದ. ಈಗ ಆರ್ ಜನರು ಇನ್ನು ಇದರಲ್ಲಿದ್ದಾರೆ, ಒಂದು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಅವರು ಕೂಡ ಚೇತರಿಕದಲ್ಲಿದ್ದಾರೆ, ಅವರು ಕೂಡ ಗುಣಮುಖರ ಆಗ್ತಾರೆ ಅಂತ ಹೇಳ್ಕೊಂಡು ನಮ್ಮ ಜಿಲ್ಲಾಧಿಕಾರಿನೇ ಸ್ಪಷ್ಟವಾಗಿ ನಿನ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಯಾವುದೇ ರೀತಿ ಒಂದು ಕಾಯಿಲೆ ಇಲ್ಲ ಅಂತ. ಅವ್ರ ಗುಣಮುಖ ಖಂಡಿತವಾಗ್ಲು ಒಂದು 5-6 ದಿವಸದಲ್ಲಿ ಅವರು ಕೂಡ ಗುಣಮುಖರ ಆಗ್ತಾರೆ ಅಂತ ಹೇಳ್ಕೊಂಡು ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಸರಿ ರಾಘುನಾಯ್, ಕರೆ ಮಾಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರಿ ಸರಿ, ನಿಮಗೆ ಸರ್ಟಿಫಿಕೇಟ್ ಮೊದಲೇ ಕಾರ್ಯಕ್ರಮದ ಮೊದಲೇ ಸಿಕ್ಕಿತು. ಸರಿ, ತಾವು ಡ್ರೆಜ್ಜಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ಬಜೆಟ್ನಲ್ಲಿ 4.65 ಮೀಟರ್ ಈಗ ಇದೆ. ದಿನಕ್ಕೆ ಸರಾಸರಿ 10 ಸೆಂಟಿಮೀಟರ್ ಖಾಲಿ ಆದರೂ ಕೂಡ 40 ದಿನಕ್ಕೆ ನೀರು ಪೂರೈಕೆ ಮಾಡೋಷ್ಟು ನಮ್ಮ ಹತ್ರ ಸಂಗ್ರಹಣಾ ಸಾಮರ್ಥ್ಯ ಇದೆ. ಇದೆ. ಮತ್ತು ಇವತ್ತಿಂದ ಶಿರೂರಿನಲ್ಲಿ ಹಿಂದಿರ್ಕಡೆ ಇರತಕ್ಕಂಥ ದೊಡ್ಡ ದೊಡ್ಡ ಜಲ ಸಂಗ್ರಹಗಳ ಹೊಂಡಗಳಿದಾವಲ್ಲ, ಅದರಿಂದ ಪಂಪಿಂಗ್ ಮೂಲಕ ಬೋಟ್ಗಳನ್ನ ಹಾಕಿ ಪಂಪಿಂಗ್ ಮೂಲಕ ಶಿಫ್ಟ್ ಮಾಡೋದ ಪ್ರಕ್ರಿಯೆಗೆ 33 ಲಕ್ಷಕ್ಕೆ ಟೆಂಡರ್ನ ವರ್ಕ್ ಆರ್ಡರ್ನ ಕೊಟ್ಟಿದ್ದಾಯಿತು. ನಾವು ಕಾಯ್ತಾ ಇದ್ವಿ ಸ್ವಲ್ಪ ಕಡಿಮೆ ಆಗುತ್ತೇನೋ ಅಂತ. ಆ ಪ್ರವಾಹದ ಮಳೆ ಬರ್ಬೋದಾ ಹಾಗೆ ಅಂತ ನಿರೀಕ್ಷೆ ಮಾಡಿದ್ವಿ. ಮಳೆ ಬರೋ ಸ್ವಲ್ಪ ಆಗಲಿಲ್ಲ. ನಿನ್ನೆ ಸ್ವಲ್ಪ ತಾತ್ಕಾಲಿಕವಾಗಿ ಬಂದಿದೆ. ಸೊ ನಾವು ಪಂಪಿಂಗ್ ಸ್ಟಾಪ್ ಮಾಡೋದು ಬೇಡ, ಪಂಪಿಂಗ್ ಈಗ ಸ್ಟಾರ್ಟ್ ಮಾಡೋದಕ್ಕೆ ಒಳ್ಳೆ ಸಕಾಲ ಅಂದ್ಕೊಂಡು ನಿನ್ನೆ ನಾವು ಶಿಫ್ಟ್ ಮಾಡಿದ್ವಿ. JCB ಅಲಾಂಗ್ ವಿತ್ ಬೋಟ್ಸು ಮತ್ತು ಕ್ರೇನ್ ಮೂಲಕ ನಾವು ಪಂಪಿಂಗ್ ಎಲ್ಲ ಇಟ್ತಿದ್ವಿ. ಇವತ್ತು ಮಧ್ಯಾಹ್ನದಿಂದ ಮೋಸ್ಟ್ಲಿ ಪಂಪಿಂಗ್ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಸಿಟಿಗೆ ಲಾಸ್ಟ್ ಟೈಮು ಕೆಲವೊಮ್ಮೆ ನಾನು ಕೇಳಿದಾಗ 4 ದಿನಕ್ಕೆ 5 ದಿನಕ್ಕೆ ಒಂದ್ಸರ್ತಿ ನೀರು ಕೊಟ್ಟ ಒಂದು ನಿದರ್ಶನಗಳು ಪ್ರಮೇಯ ಇದೆ. ಕಳೆದ ವರ್ಷವೇ ಇದೆ ಈ ಟೈಮು. ಅದನ್ನು ಬರದೇ ಇರೋ ಥರ ಭಾಳ ಮುಂಜಾಗ್ರತೆ ಕ್ರಮ ತೊಗೊಂಡಿದ್ದೀವಿ. ಈಗ ಆಲ್ರೆಡಿ ನಾವು ಪಂಪಿಂಗ್ ಅರೇಂಜ್ಮೆಂಟ್ ಸ್ಟಾರ್ಟ್ ಮಾಡಿರೋದ್ರಿಂದ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಈಗ ಆಲ್ರೆಡಿ 40 ದಿನಕ್ಕೆ ನೀರು ಸ್ಟಾಕ್ ಇರೋದ್ರಿಂದ ಹೋದ ವರ್ಷ ನಾನು ಇರಲಿಲ್ಲ, ಹಾಗಾಗಿ ಆ ಒಂದು ಸಂದರ್ಭ ಈ ಸರ್ತಿ ಬರಬಾರ್ದಂತ ಎಲ್ಲ ರೀತಿ ಪ್ರಯತ್ನ ಮಾಡ್ತಾಯಿದ್ವಿ. ಉಡುಪಿ ನಾಗರಿಕರಿಗೆ ಯಾವುದೇ ರೀತಿ ನೀರು ಕುಡಿಯೋ ನೀರು ಕೊಡ್ತೀರಿ? ಹಾಂ ಸರ್. ಕುಡಿಯುವ ನೀರು ಯಾವುದೇ ತೊಂದರೆ ಆಗಲಿಕ್ಕಿಲ್ಲ ಅಂತೇಳಿ, ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಬಹಳಷ್ಟು. ಅದಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳೊಟ್ಟಿಗೆ ದೈಜಿವಳ್ ತಂಡ ಸಂದರ್ಶನ ಮಾಡಿತ್ತು. ಆ ಸಂದರ್ಭದಲ್ಲಿ ಅವರು ಹೇಳಿದ್ರು ಈ ಬಾರಿ ಅದು ಬರಲಿಕ್ಕಿಲ್ಲ ಅಂತೇಳಿ ಕೂಡ. ಅವರು ಕೂಡ ಬಂದು ಅವರು ಜಿಲ್ಲೆಗೆ ಬಂದು ಅವರು ಸ್ಥಳಕ್ಕೆ ಬಂದಿದ್ರು. ಅವರು ಒಂದ್ಸರ್ತಿ ಬಂದರು, ಅವರು ಹೇಳಿದ್ರು ಖುದ್ದಾಗಿ ಪರಿಶೀಲನೆ ಮಾಡಿದ್ದಾರೆ. ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ಯಾವುದೇ ಕ್ರಮ ತೆಗೆದುಕೊಳ್ಳಿ, ಪಾರದರ್ಶಕವಾದ ಎಲ್ಲ ಕ್ರಮಗಳಿಗೆ ಜಿಲ್ಲಾಡಳಿತ ಸಂಪೂರ್ಣ ಬೆಂಬಲ ಇದೆ, ಸಂಪೂರ್ಣ ಬೆಂಬಲ ಕೊಡ್ತದೆ. ಅದಕ್ಕೆ ನೀವು ಪಾರದರ್ಶಕತೆ ಇರಬೇಕು, ಪ್ಲಸ್ ಕುಡಿಯೋ ನೀರನ್ನು ಇದರಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನೀವು ಯಾವುದೇ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಸರಿ, ಇನ್ನೊಂದು ನಾನು ಇದೇ ಪೂರಕವಾಗಿ ಪ್ರಶ್ನೆ ಕೇಳಿದ್ದೆ. ನಮ್ಮಲ್ಲಿ ಮಳೆಗಾಲ ಅಂತ ಹೇಳಿದ್ರೆ ತೀವ್ರ ಮಳೆಗಾಲ ಈ ವರ್ಷವೂ ಕೂಡ ಹಾಗೆ. ವರುಣನ ಕೃಪೆ ನಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ಇತ್ತು. ಆದರೆ ಅಲ್ಲಲ್ಲಿ ಚರಂಡಿಯ ವ್ಯವಸ್ಥೆ ಸರಿಯಾಗಿಲ್ಲ, ಅಥವಾ ಚರಂಡಿಯ ಪೋಲು ನೀರು ಕುಡಿಯುವ ನೀರು ಆ ಸೋರ್ಸ್ಗಳಿಗೆಲ್ಲ ಹೋಗುವಂಥದ್ದಿದೆ. ಇದರ ಬಗ್ಗೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತಾವು ಕೈಗೊಳ್ಳಬೇಕು ಅಂತೇಳಿ ಸಾರ್ವಜನಿಕರ ಅಹವಾಲು ಇದೆ. ಏನು ಹೇಳ್ತೀರಿ ಚರಂಡಿ ವ್ಯವಸ್ಥೆ? ನೋಡಿ, 2 ತಿಂಗಳಿಂದ ನಗರದ ದೊಡ್ಡ ಪ್ರಮುಖ ಇಲ್ಲಿ ತೋಡು, ನಮ್ಮ ಆಡು ಭಾಷೆಯಲ್ಲಿ ತೋಡು ಅಂತ ಏನು ಹೇಳ್ತಾರೆ, ದೊಡ್ಡ ಒಂದು ಚರಂಡಿ, ಮಳೆನೀರು ಚರಂಡಿ ಇದೆ. ಅದು ನಮ್ಮ ಇಂದ್ರಾಣಿ ಹಳೆ ಇಂದ್ರಾಣಿ ನದಿ ಸರ್. ಅದು ನಾವು ತೋಡು ಮಾಡಿಬಿಟ್ಟಿದ್ದೇವೆ ಈಗ. ಅದು ಅದ್ರ ಬಗ್ಗೆ ವ್ಯಾಖ್ಯಾನ ನಾನು ಕೊಡೋದಕ್ಕೆ ಬರೋದಿಲ್ಲ, ಯಾಕಂದರೆ ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಬಿಡಿ. ಆದರೆ ಅದನ್ನು ಬಹಳ ವರ್ಷಗಳಿಂದ ಹೂಳೆತ್ತಿರಲಿಲ್ಲ. ಈಗ ಸರಾಸರಿ 40 ಲಕ್ಷ ವೆಚ್ಚದಲ್ಲಿ ಅದನ್ನು ಕಂಪ್ಲೀಟಾಗಿ ಹೂಳೆತ್ತಂತ ವ್ಯವಸ್ಥೆ ಮಾಡಿದ್ದೀವಿ. ಅದು ನಡೀತಾ ಇದೆ. ಆಲ್ಮೋಸ್ಟ್ 80% ಭಾಗ ಮುಗಿದಿದೆ, 20% ಉಳಿದಿದೆ. ಇಲ್ಲಿ ಮಳೆಗಾಲದ ಪೂರ್ವಕ್ಕೆ ಹೂಳೆತ್ತಬೇಕು ಅಂತ ಯಾವುದೇ ರೀತಿ ಬೇಡಿಕೆಗಳು ಯಾರಿಂದ ಇದುವರೆಗೂ ನಮ್ಮ ಕಚೇರಿಗೆ ಬರಲಿಲ್ಲ. ಪತ್ರ ಮುಖ್ಯನಾಗಲಿ ಅಥವಾ ಮೌಖಿಕವಾಗಲಿ ಬರಲಿಲ್ಲ. ಇಂಥ ಭಾಗದಲ್ಲಿ ಕೆಲವೊಂದು ವಾಟರ್ ಲಾಗ್ಡ್ ಏರಿಯಾ ಬರ್ತದೆ, ಇಂಥ ಒಂದು ಭಾಗದಲ್ಲಿ ತೋಡು ಕ್ಲಿಯರ್ ಮಾಡಬೇಕಾಗಿದೆ, ಇದನ್ನು ನೀವು ಹೂಳೆತ್ತೋದಕ್ಕೆ ಮುನ್ನೆಚ್ಚರಿಕೆ ವಹಿಸಿ ಅಂತ ಯಾವುದೇ ರೀತಿ ನಮಗೆ ಬಂದಿಲ್ಲ. ಅಂಥ ಒಂದು ಸಂದರ್ಭ ಬಂದರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ಶಾರ್ಟ್ ಟರ್ಮ್ ಟೆಂಡರ್ ಕರೆದು ಇನ್ನೂ 2 ತಿಂಗಳಿದೆ ಮಳೆ, ನಾವು ಕಾರ್ಯಗತ ಮಾಡೋದಕ್ಕೆ ಅನುಷ್ಠಾನಗೊಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಸರಿ, ನಗರಸಭೆ ಅಂತ ಹೇಳಿದಾಗ ಉಡುಪಿ ನಗರ ಎಂಬುವುದು ಒಂದು ರೀತಿಯ ಸಾರ್ವಜನಿಕ ಕೊಂಡಿ ಇದ್ದಾಗೆ. ಇಲ್ಲಿ ಶಿಕ್ಷಣಕ್ಕೋಸ್ಕರ ಮಣಿಪಾಲಕ್ಕೆ ಬರುವವರಿದ್ದಾರೆ, ಅಥವಾ ಉಡುಪಿಯಲ್ಲಿ ಸಾಕಷ್ಟು ಶಾಲಾ ಕಾಲೇಜುಗಳಿವೆ, ಪ್ರಾರ್ಥನಾಲಯಗಳಿವೆ, ದೇವಾಲಯಗಳಿವೆ, ಸಾಕಷ್ಟು ಒಂದು ಬೆಳೆಯುತ್ತಿರುವಂಥ ಉತ್ತಮ ನಗರಿ. ಈ ಸಂದರ್ಭದಲ್ಲಿ ನಗರಸಭೆಗೂ ದೊಡ್ಡ ಸವಾಲುಗಳಿವೆ. ಈ ಲಾಕ್ಡೌನ್ ಸಂದರ್ಭದಲ್ಲಿ COVID-19 ಈ ಕೊರೋನಾವನ್ನು ಮಹಾಮಾರಿಯನ್ನು ತಡೆಯಲು ಅಥವಾ ಸಾಮಾಜಿಕ ಅಂತರವನ್ನು ಮಾಡಲು ನಗರಸಭೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ? ಮೊದಲನೇದಾಗಿ ನಾವು ಸಾರ್ವಜನಿಕ ಅಂತರ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಕ್ರಮ ತಗೊಳೋದಕ್ಕೆ ನಮ್ಮ ನಗರಸಭೆಯಿಂದ 3 ತಂಡಗಳನ್ನ ರಚನೆ ಮಾಡಿದ್ದೀವಿ. ಆ 3 ತಂಡಗಳು ಮತ್ತು 35 ವಾರ್ಡ್ಗಳಿಗೂ ಒಂದು ನೋಡಲ್ ಆಫೀಸರ್ಸ್ ಅಂತ ಮಾಡಿದ್ದೀವಿ. ಬೆಳಗ್ಗೆ 7ರಿಂದ 11ರ ತನಕ
ಇಲ್ಲಿ ಅಂಗಡಿಗೆ ಮುಂಗಟ್ಟುಗಳು ತೆಗೆದಿರ್ತವೆ. ಅದರಲ್ಲಿ ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳೋದಕ್ಕೆ, ಸಾರ್ವಜನಿಕ ತಿಳುವಳಿಕೆ ಕೊಡೋದಕ್ಕೆ ನಾವೇ 3 ತಂಡಗಳು ಮಾಡಿಕೊಂಡು ಕಾರಲ್ಲಿ ಮೈಕ್ ಸಿಸ್ಟಮ್ ಮೂಲಕ ಜನಗಳಿಗೆ ಅವೇರ್ನೆಸ್ ಡೈಲಿ ಕೊಡ್ತಾ ಇದ್ದೀವಿ ಪ್ರಮುಖ ಸ್ಥಳಗಳಲ್ಲಿ ವಿತ್ ಮೈಕ್. ಮತ್ತೆ 35 ವಾರ್ಡ್ಗಳಲ್ಲಿ ಧ್ವನಿವರ್ಧಕ ಬಳಸಿ ಪ್ರತಿ ಜಾಗದಲ್ಲಿ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಆದರೂ ಕೂಡ ಕೆಲವು ಕಡೆ ನಮ್ಮ ಕೈಮೀರಿ ಹೋಗೋ ಅಂತ ಬಂದಿತ್ತಂದ್ರೆ ತರಕಾರಿ ಮಾರ್ಕೆಟ್ ಎಸ್ಪೆಷಲಿ, ಅದರಲ್ಲಿ ನಾವು ನಿರಂತರ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬಂತು. 4 ಗಂಟೆ ಖರ್ಚು, ಕೆಲವು ಕಡೆ ನಾವು 1/2 ಗಂಟೆ ಹೇಳಿ ಬಂದರೆ ಜನಗಳು ಕೇಳ್ತಾ ಇದ್ರು. ಆ ಒಂದು ಜಾಗ ಮಾತ್ರನೇ ಸ್ಪಂದನೆ ಸಿಗಲಿಲ್ಲ. ಮತ್ತು ಏನೋ ಇಲ್ಲಿ ಬಿಟ್ಟರೆ, ತರಕಾರಿ ಬಿಟ್ಟರೆ ಎಲ್ಲಿ ಹೋಗ್ಬಿಡುತ್ತೋ ಅನ್ನೋ ಆ ಒಂದು ಮನಸ್ಥಿತಿಯಿಂದ ಜನಗಳು ಅದಕ್ಕೆ ದಾಂಗುಡಿ ಇಡ್ತಾ ಇದ್ರು. ಬಹಳ ಶೇಖರಣೆ ಮಾಡಿ ಇಡ್ಲಿಕ್ಕೆ ನಾಳೆ ಸಿಗೋದಿಲ್ವೋ ಏನೋ ಅಂತ ಹೇಳಿ ಪ್ರತಿದಿನ ನಾವು ಎಲ್ರಿಗೂ ಹೇಳ್ತಾ ಇದ್ವಿ. ತರಕಾರಿ ಬಗ್ಗೆ ಆಗಲಿ, ದಿನಸಿ ಬಗ್ಗೆ ಆಗಲಿ, ಏನು ತೊಂದರೆ ತೊಗೊಂಬೇಡಿ. ಒಂದು ವೇಳೆ ನಿಮ್ಗೆ ಇಲ್ಲಿ ಸಿಕ್ಕಿಲ್ಲ ಅಂದರೆ ಪ್ರತಿ ಮನೆಗೆ ತಿಳಿಸೋದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ವ್ಯವಸ್ಥೆ ಮಾಡಿಕೊಡ್ತಾರೆ. ಅದಕ್ಕೆ ನಾವು ಹೇಳ್ತೀವಿ, ನಾವು ನಮ್ಗೆ ಹೇಳಿದ ನಿರ್ದೇಶನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ನಾವು 60+ ನಾಗರಿಕ ಹಿರಿಯ ನಾಗರಿಕ ಮಾಡ್ತಾ ಇದ್ರಿ. ಅಂಥದ್ದು ಅಂಥ ವಿಕೋಪಕ್ಕೆ ಬಂದಾಗ ಹಿರಿಯ ನಾಗರಿಕರಿಗೆ ತಾವು ಸಹಾಯವನ್ನು ಮಾಡ್ತೀವಿ ನಮ್ಮ ತಮ್ಮ ವಾಹನದಲ್ಲಿ. ಅಲ್ಲ, ಮನೆ ಜಿಲ್ಲಾಧಿಕಾರಿಗಳು ನಿರ್ದೇಶನ ಕೊಟ್ಟಿದ್ದಾರೆ ನಮಗೆ. 60 ವರ್ಷ ಮೇಲ್ಪಟ್ಟವ್ರು ಕುಟುಂಬಗಳು ಯಾರಿದ್ದಾರೆ ಅವರಿಗೆ ಜಸ್ಟ್ ಫೋನ್ ಕಾಲ್ ಕೊಟ್ಟರೆ ಅವ್ರ ಮನೆಗೆ ಹೋಗಿ ದಿನಸಿ ಮತ್ತು ಮೆಡಿಸಿನ್ ಕೊಟ್ಟು ಬರ್ತೀವಿ. ಅಫ್ಕೋರ್ಸ್ ದುಡ್ಡು ಕೊಡಬೇಕಾಗ್ತದೆ, ಯಾಕಂದ್ರೆ ಅವರು ಸ್ವಲ್ಪ ವಲ್ನರಬಲ್ ಇರ್ತಾರೆ. ಹೌದೌದು, ಕರೋನಾಗೆ ಅಲ್ಲ, ಅವರು ಸಾರ್ವಜನಿಕರ ಸಾಧ್ಯ ಇದೆ, ತಲುಪಿಸುವ ವ್ಯವಸ್ಥೆ ಇರಲಿಲ್ಲ. ನಾವು ಮಾಡ್ತಾ ಇದೀವಿ ಅದನ್ನ, ನಗರಸಭೆಯಿಂದ ನಾವು ಮಾಡ್ತಾ ಇದ್ದೀವಿ. ಆ ಒಂದು ಕ್ರಮ ತಗೊಂಡ್ವಿ. ಆಮೇಲೆ ಸಾರ್ವಜನಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡ್ಕೊಳೋದಕ್ಕೆ ಸಂಬಂಧಪಟ್ಟಂಗೆ ಧ್ವನಿವರ್ಧಕಗಳ ಮೂಲಕ ಕೊಡ್ತಾನೆ ಇದ್ದೀವಿ. ಮತ್ತು ಅಂಗಡಿ ಮುಂಗಟ್ಟುಗಳ ಮುಂದುಗಡೆ ವೃತ್ತಗಳನ್ನು ಕೆಲವರು ಮಾಡಿರಲಿಲ್ಲ. ನಾವೇ ನಗರಸಭೆ ವತಿಯಿಂದ 1.5 ಮೀಟರ್ ಮೂಲಕ ಕನಿಷ್ಠ ಸಾಮಾಜಿಕ ಅಂತರ ಕಾಪಾಡ್ಕೊಳೋದಕ್ಕೆ ವೃತ್ತಗಳನ್ನ ಎಳೆದಿದ್ದೀವಿ. ನಾವು ಎಳೆದಿದ್ದು, ನಾವು ವರ್ತಕರು ಕೇಳೋದಿಲ್ವಾ? ನಾವು ನಗರಸಭೆ ವತಿಯಿಂದ ಹಾಕೋ, ಅವರು ವರ್ತಕರು ಏನು ಮಾಡಿದ್ರು, ಚಾಕ್ ಪೀಸಲ್ಲಿ ಹಾಕಿದ್ರು. ಚಾಕ್ ಪೀಸ್ ಎಷ್ಟು ಹೊತ್ತಿರ್ತದೆ? 1/2 ಗಂಟೆನಲ್ಲಿ ಕಾಲು ಸ್ವಲ್ಪ ಓಡಾಟಕ್ಕೆ ಹೊರಟೋಗ್ಬಿಡ್ತದೆ. ಪೇಂಟ್ ಮೂಲಕ ನಾವು ಓಡ್ಕೊಟ್ಟಿದ್ವಿ ಭಾಳಷ್ಟು ಕಡೆ. ಮತ್ತು ಎಲ್ಲರೂ ಮಾಲೀಕರಿಗೆ ಹೇಳಿದ್ವಿ, ಆ ವೃತ್ತದ ಒಳಗಡೆ ನಿಂತ್ಕೊಂಡಿಲ್ಲ ಅಂದರೆ ದಯವಿಟ್ಟು ನೀವು ಅದನ್ನು ಅವ್ರಿಗೆ ಕೊಡಬೇಡಿ ದಿನಸಿಗಳನ್ನ. ಒಂದು ವೇಳೆ ಕೊಟ್ಟಿದ್ದು ಕೊಟ್ಟದ CCTV ಫುಟೇಜ್ಗಳ ಮೂಲಕ ನಿಮ್ಮ ಮೇಲೆ ಕ್ರಮ ತೊಗೊಳ್ತೀರ. ಆಲ್ರೆಡಿ ಒಬ್ಬರ ಮೇಲೆ ನಾವು ಪೊಲೀಸ್ FIR ಹಾಕಿದ್ದು ಆಯಿತು, ತೆಂಕುಪೇಟೆಯಲ್ಲಿ. ಅವ್ರ ಖೇಣಿ ಅಂದ್ಬಿಟ್ಟು ಅವರು ಸಾಮಾಜಿಕ ಅಂತರ ಕಾಪಾಡ್ಕೊಳ್ತಾರಲ್ಲ, ಅವ್ರ ಮೇಲೆ ನಾವು ಒಂದು ಸರ್ತಿ ಮುಖಕ್ಕೆ ಹೋಗಿ ವಾರ್ನಿಂಗ್ ಕೊಟ್ಟರು ಕೂಡ ಅದು ಪಾಲನೆ ಮಾಡಿಲ್ಲ. ಹಾಗಾಗಿ ಅವ್ರ ಮೇಲೆ ಪೊಲೀಸ್ FIR ಆಗಿದೆ, ಆ ಪ್ರಕರಣ ತನಿಖೆ ನಡೀತಾ ಇದೆ ಈಗ. ಅಂದರೆ ಅದು ಅಂತಿಮ ಹಂತ, ಅದು ಆ ಹಂತಕ್ಕೆ ನಾವು ಹೋಗಲಿಲ್ಲ. ಮತ್ತು ಸಾಧಾರಣ 99% ಜನಗಳು ಭಾಳ ಸಹಕಾರಿಯಾಗಿದ್ದಾರೆ, ಇಲ್ಲಿ ಕೇಳ್ತಾರೆ. ಮತ್ತು ಸಾರ್ವಜನಿಕರು ನಮ್ಮ ಸರ್ಕಾರಿ ಆದೇಶಗಳನ್ನ, ಸುತ್ತೋಲೆಗಳನ್ನ ಆದಷ್ಟು ಪಾಲನೆ ಮಾಡ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ಕಮ್ಮಿ ಹೋಗಿದ್ದಂತೆ 2-3 ಪ್ಲೇಸಲ್ಲಿ ನಾವು ನಿರಂತರವಾಗಿ ಸಂಪರ್ಕ ವಹಿಸ್ತಾ ಇದ್ದೀವಿ. ಒಂದು, ಎರಡನೇದಾಗಿ ಮತ್ತು ನಮ್ಮ 9,000 ಲೀಟರ್ ಮೂಲಕ ನಾವು ಪ್ರಮುಖ ಮಾರ್ಗಗಳಲ್ಲಿ ನಾವೇನು ಹೈಡ್ರೋ ಪಾಸ್ ಕಲೆಕ್ಟ್ ಮಾಡ್ತಾ ಇದ್ವಿ. ಮತ್ತು 7 ಜನಗಳ ಮೂಲಕ ನಾವು ಜನ ವಾಹನಗಳು ಓಡಾಡೋ ಜಾಗದಲ್ಲಿ, ಅದಕ್ಕಂತ ವಿಶೇಷ ವಾಹನ ಏನಾದರೂ ಸಿದ್ಧಪಡಿಸಿದ್ದೀರಾ ಅಥವಾ ನೀವು ಅಗ್ನಿಶಾಮಕ ದಳ ಆ ವಾಹನಗಳನ್ನು ಬಳಸಿದ್ದೀರಾ? ಇಲ್ಲ, ಅಗ್ನಿಶಾಮಕ ವಾಹನನೇ ಬೆಸ್ಟ್, ಅದಕ್ಕೆ 9,000 ಲೀಟರ್ ಕೆಪಾಸಿಟಿ ಇದೆ, ಅದು ಮಾಡ್ತಾ ಇದ್ದೀವಿ. ಅದ್ರ ಮೂಲಕ ಮತ್ತು ನಾವು 3 ಆಟೋಗಳನ್ನ ಮಾಡಿದ್ದೀವಿ ಧ್ವನಿವರ್ಗಗಳ ಮೂಲಕ. ಕೊರೋನಾ ಮತ್ತು COVID-19 ಅಂತಾರಲ್ಲ, ಆ ವೈರಸ್ ಬಗ್ಗೆ ಮತ್ತು ಸಾರ್ವಜನಿಕವಾಗಿ ಅಂತರ ಯಾವ ಥರ ಕಾಪಾಡ್ಕೊಳ್ಬೇಕು, ಶುಚಿತ್ವವನ್ನು ಕಾಪಾಡ್ಕೊಳ್ಬೇಕು ಅನ್ನೋದ್ರ ಮೂಲಕ ಜನಗಳಿಗೆ ತಿಳುವಳಿಕೊಡೋದಕ್ಕೆ 3 ಆಟೋಗಳ ಮೂಲಕ ಎಲ್ಲ ಕಡೆನೂ ಅದು ದಿನದ 12 ಗಂಟೆ ಸುತ್ತಬೇಕು, ಆ ಥರ ವ್ಯವಸ್ಥೆ ಮಾಡಿದ್ವಿ. ಅದಾದ ನಂತರ ಬಸ್ ಸ್ಟ್ಯಾಂಡು, ಪೊಲೀಸ್ ಸ್ಟೇಷನ್ನು, ಸಾರಿ ನಮ್ಮ ರೈಲ್ವೆ ಸ್ಟೇಷನ್ನು, ಅಲ್ಲಿ ಸ್ಯಾನಿಟೈಸರ್ಗಳನ್ನ ಮತ್ತು ವಿತ್ ಸೋಪ್ಗಳನ್ನ ನಾವೇ ಇಟ್ಟು ಬಂದಿದ್ದೆವು ನಗರಸಭೆ ಕಡೆಯಿಂದ. ನಮ್ಮ ನಗರಸಭೆ ಕಚೇರಿನಲ್ಲೂ ಕೂಡ ನಾನು ಇದು ಮುಖ್ಯವಾಗಿ ನೀರು ನೀರು ಮತ್ತು UGD ಸಂಪರ್ಕ ಮಾತ್ರ ನಾವು ಸದ್ಯಕ್ಕೆ ಮತ್ತು ವಿಲ್ ಎಲೆಕ್ಟ್ರಿಸಿಟಿ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಬೇರೆ ಎಲ್ಲ ಇತರೆ ಕೆಲಸಗಳನ್ನ ಸದ್ಯಕ್ಕೆ ಸ್ಥಗಿತ ಮಾಡಿದ್ವಿ. ಸಾರ್ವಜನಿಕರಿಗೆ ಅಲ್ಲೂ ಕೂಡ ನಾವು ಸಾರ್ವಜನಿಕರಿಗೆ ಶುಚಿತ್ವದ ಬಗ್ಗೆ ಸ್ಯಾನಿಟೈಸರ್ ಇಟ್ಟಿದ್ದೀವಿ. ಅದು ಬಿಟ್ಟು ಸುಮಾರು 141 ಜನ ಇದ್ದಾರೆ ಕಾರ್ಮಿಕರು ಮತ್ತು ನಿರ್ಗತಿಕರು, ಅವರಿಗೆ ಅವರು ಆ ವಿಷಯದ ಬಗ್ಗೆ ಬರ್ತಿದ್ದೇನೆ. ಆತ್ಮೀಯ ವೀಕ್ಷಕರೇ, ನಮ್ಮೊಂದಿಗೆ ಸಹಾಯಕ ಕಾರ್ಯಪಾಲಕ ಅಭಿಯಂತರು ಉಡುಪಿ ನಗರಸಭೆ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದಾರೆ, K.ಮೋಹನ್ ರಾಜು ಎಂಬುದಾಗಿ. ಉಡುಪಿ ನಗರಸಭೆ ವ್ಯಾಪ್ತಿಯಲ್ಲಿ ನಿಮಗೆ ಆಗುವಂಥ ಸಮಸ್ಯೆಗಳಿಗೆ ದಯವಿಟ್ಟು ತಾವು ಕರೆಯನ್ನು ಮಾಡಬಹುದು. ನಮ್ಮ
ಟೆಲಿಫೋನ್ ಸಂಖ್ಯೆಗಳು ಟಿವಿ ಪರದೆ ಮೇಲೆ ಬರ್ತಾ ಇವೆ. ತಮಗೆ ಏನಾದರೂ ಸಮಸ್ಯೆ ಇದೆ ಅಥವಾ ನೀವು ಸಮಸ್ಯೆಯನ್ನು ಕಂಡುಕೊಂಡದ್ದು ಇದೆ ಆದರೆ ಅಥವಾ ಈ ಲಾಕ್ಡೌನ್ ಸಂದರ್ಭದಲ್ಲಿ ಏನಾದರೂ ತುರ್ತು ಅಗತ್ಯಗಳು ಇದ್ದರೆ ನೇರವಾಗಿ ಇಂಜಿನಿಯರ್ ಸಾಹೇಬರ ಹತ್ರ ಮಾತಾಡಬಹುದು. ಅವರು ದ ಪೀಪಲ್ಸ್ ಫ್ರೆಂಡ್ಲಿ ಇಂಜಿನಿಯರ್ ಆಗಿದ್ದಾರೆ ಎಂಬುದಾಗಿ ಅವರ ಮಾತುಗಳಲ್ಲಿ ತಿಳಿದು ಬರುತ್ತೆ. ನಮ್ಮ ಟೆಲಿಫೋನ್ ಲೈನ್ಗಳು ಸಿದ್ಧವಾಗಿವೆ. 0820429 5570. ಮತ್ತೊಮ್ಮೆ ಹೇಳ್ತೇನೆ, 4295570. ಸಹಾಯಕ ಕಾರ್ಯಪಾಲಕ ಅಭಿಯಂತರು ಮುಖ್ಯ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಮ್ಮೊಂದಿಗಿದ್ದಾರೆ, ಉಡುಪಿ ನಗರಸಭೆ ಕೆ ಮೋಹನ್ ರಾಜ್ ಇವರು. ನಾವು ಮಾತಾಡ್ತಿದ್ದೆವು COVID-19 ಈ ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ನಗರಸಭೆ ಯಾವ ಅಗತ್ಯದ ಕಾರ್ಯಗಳನ್ನು ಅಥವಾ ವಿಚಾರಗಳನ್ನು ತೆಗೆದುಕೊಂಡಿದೆ ಎಂಬುದಾಗಿ ತಾವು ಹೇಳ್ತಿದ್ದೀರಿ. ನಮ್ಮಲ್ಲಿ ವಲಸೆ ಕಾರ್ಮಿಕರ ವ್ಯವಸ್ಥೆ ಇದೆ, ಕಾಲೋನಿಗಳಿವೆ, ಸ್ಲಮ್ಸ್ಗಳಿವೆ, ಏನು ವ್ಯವಸ್ಥೆ ಇದೆ ಸರ್ ವಲಸೆ ಕಾರ್ಮಿಕರಿಗೆ? ತಾವು ಹೇಳ್ತೀರಿ ರಿಕ್ಷಾದಲ್ಲಿ ಅಥವಾ ವಾಹನದಲ್ಲಿ ಧ್ವನಿವರ್ಧಕ ಕಟ್ಟಿದ್ರ ಬಗ್ಗೆ ಜಾಗೃತಿ ಹೇಳ್ತೀರಿ ಅಂತೇಳಿ, ಆದರೆ ಎಲ್ಲರೂ ಸುಶಿಕ್ತರು ಅಲ್ಲ, ವಿದ್ಯಾವಂತರು ಅಲ್ಲ, ಹೊರ ರಾಜ್ಯಗಳಿಂದ ಕೂಡ ಬಂದಿದ್ದಾರೆ. ಸ್ಪೆಷಲಿ ಜಾರ್ಖಂಡ್ ಇದ್ದಾರೆ, ಉತ್ತರ ಪ್ರದೇಶ ಇದ್ದಾರೆ, ಬಿಹಾರ್ ಇದ್ದಾರೆ, ಅವರಿಗೆ ಹಿಂದಿ ಮಾತ್ರ ಬರುತ್ತೆ. ಮತ್ತೆ ಗಂಗಾವತಿ, ಧಾರವಾಡ, ಹುಬ್ಳಿ, ಬಾಗಲಕೋಟೆ, ಬಿಜಾಪುರ, ರಾಯಚೂರು ಇಂಥವರು ಎಲ್ಲ ಇದ್ದಾರೆ. ಇಂಥವರಿಗೆ ಬೇಸಿಕ್ ಫೆಸಿಲಿಟೀಸ್ಗಳನ್ನು ಮೂಲಭೂತ ಏನು ವ್ಯವಸ್ಥೆ ಮಾಡಲಾಗಿದೆ ನೋಡಿ, ನಮ್ಮಲ್ಲಿ ಉಡುಪಿ ನಗರದಲ್ಲಿ ಎರಡು ಕಡೆ ನಾವು ಕೇಂದ್ರಗಳನ್ನು ತೆಗೆದಿದ್ದೇವೆ. ಒಂದು ನಮ್ಮ ಬೋರ್ಡ್ ಹೈಸ್ಕೂಲ್ ಹತ್ರ 141 ಜನ ಇದ್ದಾರೆ ಅಲ್ಲಿ, ನಿರ್ವಸಿತರು, ನಿರ್ಗತಿಕರು ಮತ್ತು ಕಾರ್ಮಿಕ ವರ್ಗ. ಮತ್ತು ಆದಿ ಉಡುಪಿನಲ್ಲಿ 54 ಜನ ಇದ್ದಾರೆ. ಆದಿ ಉಡುಪಿಯಲ್ಲಿ ಎಲ್ಲಿ ಮಾಡಿದ್ದೀರಿ ಅವರನ್ನು? ಆದಿ ಉಡುಪಿ ಶಾಲೆ ಶಾಲೆಯಲ್ಲಿ. ಅಲ್ಲಿ ನಮ್ಮ ಇದರಲ್ಲಿ 12 ಜನ ಹೆಣ್ಮಕ್ಕಳು ಮತ್ತು ಒಂದು ಮಗು ಕೂಡ ಇದೆ, ಒಂದು ಅಂಗವಿಕಲರು ಇದ್ದಾರೆ ಇಲ್ಲಿ. ಅವರೆಲ್ಲರಿಗೂ ನಾವು ಜನಾರ್ದನ ದೇವಸ್ಥಾನ ಇದೆಯಲ್ಲ, ಮತ್ತು ಶ್ರೀ ಅಂಬಲ್ಪಾಡಿ ಮತ್ತು ಶ್ರೀ ಮಹಾಕಾಳಿ ದೇವಸ್ಥಾನ ಅಂಬಲ್ಪಾಡಿ, ಅಲ್ಲಿಂದ ಊಟ ಟಿಫನ್ನು ಮತ್ತು ರಾತ್ರಿ ಊಟ, ಅದ ಜೊತೆಯಲ್ಲಿ ಹಾಲು ಮತ್ತು ಟೀ ಎರಡು ಟೈಮ್ ಕೊಡ್ತಾ ಇದ್ದೀವಿ. ನಿನ್ನೆ ನಗರಸಭೆ ವತಿಯಿಂದ ಚಾಪೆ ಮತ್ತು ಹೊದಿಕೆ ಹೊಸದಾಗಿ ಮಂಗಳೂರಿಂದ ತರಿಸಿ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಅವ್ರ ಸ್ವಂತಕ್ಕೇ ಮತ್ತು ವಾಪಸ್ ಕೊಡುವಂಥದ್ದೆಲ್ಲ ಕೊಟ್ಟಿದ್ದೀವಿ. ನೀರಿನ ವ್ಯವಸ್ಥೆ ದಿನಕ್ಕೆ 10,000 ಲೀಟರ್ ಡೈಲಿ ತಂದು ಹಾಕಿಸ್ತಾ ಇದ್ದೀವಿ. ಮತ್ತು ಅವರಿಗೆ ಸ್ಯಾನಿಟೈಸರ್, ಸೋಪು, ಬಟ್ಟೆ ಒಗಿಲಿಕ್ಕೆ ಮತ್ತು ಅವ್ರ ಫ್ಲೋರ್ನ ತೊಳಿಲಿಕ್ಕೆ ಅವರಲ್ಲೇ ಟೀಮ್ಗಳನ್ನ ಮಾಡಿಕೊಂಡು ಅವರು ಶುಚಿತ್ವದ ಬಗ್ಗೆ ಗಮನ ಕೊಡೋ ಥರ ನಾವು ಪಾಲನೆ ಮಾಡಿ ಪ್ರತಿನಿತ್ಯ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಎಲ್ಲ ರೀತಿ ನೀರು, ಬೆಳಕು ಮತ್ತು ಊಟ ಮತ್ತು ಅವರಿಗೆ ವೈದ್ಯಕೀಯ ಸವಲತ್ತುಗಳನ್ನು ಕೂಡ ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಡಿ ಎಚ್ ಓ ಸಾಹೇಬ್ರಿಗೆ ಹೇಳಿ ನಮ್ಮ ಡಿ ಸಿ ಸಾಹೇಬ್ರ ಮೂಲಕ ಅಲ್ಲೊಂದು ನಿರಂತರವಾಗಿ ಬಂದು ಚೆಕ್ ಮಾಡೋ ಒಂದು ವ್ಯವಸ್ಥೆ ಮಾನಿಟರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರಿಗೂ ಇಲ್ಲಿ ಹಸಿವೆ ಆಗಲಿ, ಅನ್ನದ ಬಗ್ಗೆ ಆಗಲಿ ಮತ್ತು ಶುಚಿತ್ವದ ಬಗ್ಗೆ ಆಗಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಮತ್ತು ನಮಗೆ 2,000 ಲೀಟ್ರ್ ನೀರು, ಹಾಲು ಸರ್ಕಾರದ ವತಿಯಿಂದ ನಗರಸಭೆ ಕೊಡ್ತಾ ಇದ್ದಾರೆ. ಅಲ್ಲಿ ನಾವು ಸುಮಾರು ತಂಡಗಳನ್ನು ಮಾಡಿ ನಮ್ಮ ನಗರಸಭೆ ವತಿಯಿಂದ ಹಂಚ್ಕೊಳ್ತಾ ಇದ್ದೀವಿ. ಎಲ್ಲ ಕಡೆ 76 ಲೀಟ್ರ್ ಥರ ಸುಮಾರು ಸ್ಲಮ್ಗಳು ಅಂದರೆ ಕೂಲಿ ಕಾರ್ಮಿಕ ವಲಯಗಳು ಮತ್ತು ನಿರ್ಗತಿಕರು ವಲಸೆ ಕಾರ್ಮಿಕ ಸ್ಪೆಷಲಿ ಬಡವರು ಬಡ ಕಾಲೋನಿಗಳು ಕೆಲವೊಂದು ಒಟ್ಟು 17-18 ಜಾಗಗಳಿದ್ದಾವೆ. ಪ್ರತಿನಿತ್ಯ ನಮ್ಮವರು ಹೋಗಿ ಹಂಚಿ ಬರ್ತಾರೆ. ಅಲ್ಲಿ ಹಂಚುವಿಕೆ ಜಾಗದಲ್ಲಿ ಸ್ವಲ್ಪ ಮೊದಲನೇ ದಿನ ಎರಡನೇ ದಿನ ಗೊಂದಲ ಇತ್ತು, ಅಂದರೆ ಮಾಸ್ಕ್ ಕ್ರಿಯೇಟ್ ಆಗ್ತಾ ಇತ್ತು. ಅದಕ್ಕೂ ನಾವು ಇದು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಹಂತ ಹಂತವಾಗಿ ನಾವು ಸರಬರಾಜು ಮಾಡ್ತಾ ಇದ್ದೀವಿ. ಎಲ್ಲೂನು ಯಾವುದೇ ರೀತಿಯಲ್ಲಿ ಸಾಮಾಜಿಕ ಅಂತರವನ್ನಾಗಲಿ ಅಥವಾ ಗುಂಪುಗಾರಿಕೆಯನ್ನಾಗಲಿ ಅದರಿಂದ COVID-19 ಪಸರಿಸುವಂಥ ಹರಡುವಂಥ ಯಾವುದೇ ರೀತಿಯ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳು ಎಲ್ಲ ರೀತಿಯಿಂದ ತೊಗೊತಾ ಇದ್ದೀವಿ. ಯಾರಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಅಥವಾ ಅನ್ನದ ಬಗ್ಗೆ ಆಗಲಿ. ಮತ್ತು ಸಾಧಾರಣವಾಗಿ ನಾವು ನೋಡ್ತಾ ಇದ್ದಂಗೆ ಬರೀ ನಗರಸಭೆ ವತಿಯಿಂದ ಅಂತ ಇಲ್ಲ, ಸಾರ್ವಜನಿಕರು ಕೂಡ ಎಷ್ಟೋ ಎನ್ ಜಿ ಒಗಳು, ಶ್ರೀಮಂತರು, ಕೆಲವೊಂದು ಸಂಘ ಸಂಸ್ಥೆಗಳು, ಹೌದು, ಮನೆ ಶಾಸಕರೇ ಖುದ್ದಾಗಿ ಬಹಳಷ್ಟು ಜನಗಳಿಗೆ ಊಟದ ವ್ಯವಸ್ಥೆ ಮಾಡಿರೋದು ನಾವು ನೋಡಿದ್ವಿ. ಹಾಗಾಗಿ ಉಡುಪಿ ನಾಗರಿಕರು, ಸಾರ್ವಜನಿಕರು ಇದರಲ್ಲಿ ಬರೀ ಸಾರ್ವಜನಿಕ ನೌಕರು ನಾವು ಮಾತ್ರನೇ ಅಲ್ಲ, ಬಹಳಷ್ಟು ಜನ ದಾನಿಗಳು, ಸಂಘ ಸಂಸ್ಥೆಗಳು, ಎನ್ಜಿಒಗಳು, ಹೃದಯವಂತರು, ಮತ್ತು ಸ್ಪೆಷಲಿ ಅನುಕಂಪ
ಇರ್ತಕ್ಕಂಥವ್ರು ಬಹಳ ಮಂದಿ ಇದ್ದಾರೆ. ದೇವಸ್ಥಾನಗಳು ಮಠ ಉಡುಪಿ ಕೃಷ್ಣ ಮಠ ಕೂಡ ಅವರೆಲ್ಲರೂ ಜಿಲ್ಲಾಡಳಿತದೊಂದಿಗೆ ನಗರಸಭೆ ಕೈಜೋಡಿಸಿದ್ದಾರೆ. ಕೈಜೋಡಿಸಿರೋದ್ರಿಂದ ನಮಗೆ ಒಂಥರ ಅನೇಬಲ್ಲ, ಅವರಿಂದನೂ ನಾವು ನಮ್ಮ ಕೆಲಸ ಹಗುರಾಗ್ತಾ ಇರೋದ್ರಿಂದ ಒಂದು, ಮತ್ತೆ ಇಂಥ ಒಂದು ಸನ್ನಿವೇಶದಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಸಾರ್ವಜನಿಕರು ಕೂಡ ದುಡಿತಾ ಇದ್ದಾರೆ ನಮ್ಮ ಜೊತೆ ಬಂದು. ಹಾಗಾಗಿ ಉಡುಪಿ ನಾಗರಿಕರಿಗೆ ನಮ್ಮ ಎಲ್ಲ ನಗರಸಭೆ ವತಿಯಿಂದ ಮತ್ತು ಜಿಲ್ಲಾಡಳಿತ ಕಡೆಯಿಂದ ನಾನು ನಮಸ್ಕಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲ ರೀತಿಯೂ ಸಹಕಾರ ಕೊಡ್ತಾ ಇದ್ದಾರೆ. ಹಾಲು ಹಂಚಿಕೊಳ್ಳಂದ್ರೆ ಅದು ಮತ್ತು ನಮಗೆ ಪ್ರತಿನಿತ್ಯ ಎಲ್ಲಾದರೂ ಕೂಡ ಯಾರಿಗಾದರೂ ಒಂದು ವೇಳೆ ವಸ್ತುಗಳನ್ನ ತಲುಪಿಸೋದ್ರಲ್ಲಿ ಡಿಲೇ ಆದರೆ ಕೆಲವೊಂದು ಸಂಘ ಸಂಸ್ಥೆ ನಮಗೆ ಫೋನ್ ಮಾಡ್ತಾರೆ, ನಮ್ಮ ಸಹಕಾರ ಬೇಕಾ ನಿಮಗೆ, ಯಾವ ರೀತಿ ಬೇಕು, ಯಾರಿಗಾದ್ರೂ ಏನಾದ್ರು ತಲುಪಿಸೋದನ್ನ ನಿಕಟ ಸಂಪರ್ಕದಲ್ಲಿದ್ದಾರೆ, ಖಂಡಿತವಾಗಿದ್ದಾರೆ. ಮತ್ತೆ ಅದು ನಿಸ್ವಾರ್ಥತೆಯಿಂದ ಇದ್ದಾರೆ, ಅವರು ಯಾವುದೇ ರೀತಿಯ ಒಂದು ದುರುದ್ದೇಶದಿಂದ ದೂರಾಲೋಚನೆ ಇಟ್ಕೊಂಡಿಲ್ಲ. ಈ ಒಂದು ಇದರಲ್ಲಿ ಸನ್ನಿವೇಶದಲ್ಲಿ ಕ್ಲಿಷ್ಟಕರ ಸಂದರ್ಭದಲ್ಲಿ ನಮ್ಮಿಂದ ಏನು ಸಹಕಾರ ಆಗುತ್ತಾ ಅಂತ. ಮಾನವೀಯತೆಯ ಶ್ರೇಷ್ಠ ಧರ್ಮ. ಎಸ್, ಖಂಡಿತವಾಗಿ. ಯಾವುದೇ ಜಾತಿ ಮತ ಧರ್ಮ ಅಥವಾ ರಾಜಕೀಯ ಪಕ್ಷವನ್ನು ನೋಡದೆ, ಹೌದು, ಇಲ್ಲದಿದ್ದರೆ ಇಂಥವರಿಗೆ ಮಾತ್ರ ಸಹಾಯ, ಇಂಥವರಿಗೆ ಮಾತ್ರ ಸಹಾಯ, ಮುಂದಿನ ಚುನಾವಣೆ ಒಂದು ಲೋಪ ಇಲ್ಲೂ ಕಂಡು ಬಂದಿಲ್ಲ ಬಹಳಷ್ಟು. ಸರಿ, ಇನ್ನೊಂದಿದೆ ಸರ್, ನಮ್ಮಲ್ಲಿ ಉಡುಪಿಯಲ್ಲಿ ಸಾಕಷ್ಟು ರಸ್ತೆಗಳ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಆದರೆ ಅಲ್ಲಲ್ಲಿ ಒಂದು ಮಳೆ ಬಂದರೆ ಕೃತಕ ನೆರೆ ಬರ್ತದೆ, ಸಾಕಷ್ಟು ಸಾರ್ವಜನಿಕ ದೂರುಗಳು ಬರ್ತವೆ ಅಥವಾ ವಾಟ್ಸಪ್ನಲ್ಲಿ ಕೇಳಿದ್ದಾರೆ, ಫೇಸ್ಬುಕ್ನಲ್ಲಿ ಕೇಳ್ತಾ ಇದ್ದಾರೆ. ಈ ಕೃತಕ ನೆರೆ ಬರುವ ಒಂದು ಏನು ಸಮಸ್ಯೆ ಇದೆ, ಬಹುಶಃ ಎಲ್ಲಿಯೋ ಇಂಜಿನಿಯರಿಂಗ್ ರಸ್ತೆ ನಿರ್ಮಾಣ ಮಾಡುವಂಥದ್ದು ಫೇಲ್ ಆಗಿದೋ ಅಥವಾ ಮತ್ತೆ ಮಾಡಿದಂಥ ಕಟ್ಟಡಗಳಿಂದ ಈ ತೊಂದರೆ ಆಗ್ತದೋ ಅಂತ ಗೊತ್ತಿಲ್ಲ, ಏನು ವ್ಯವಸ್ಥೆಯನ್ನು ಮಾಡಲಿಕ್ಕೆ ನೋಡಿದ್ದೀರಿ? ನೋಡಿ, ಕಳೆದ 3 ತಿಂಗಳಲ್ಲಿ 1,54,00,000 ಒಂದು, ಇನ್ನೊಂದು 49,00,000. 2018-19 ಸಾಲಿನಲ್ಲಿ 33 ಪ್ಯಾಕೇಜು, 2019-20 23 ಪ್ಯಾಕೇಜು, ಒಂದು 1,54,00,000, ಇನ್ನೊಂದು 49,00,000. ಮುಖ್ಯವಾಗಿ ತಾವು ಹೇಳಿದಂಗೆ ಎಲ್ಲ ಇದು ರಸ್ತೆಗಳಿಗೆ ಹೊಂಡ ಮುಚ್ಚಿರೋದು ಕಾರ್ಯಗಳನ್ನ ನಾವು ನಗರಸಭೆ ವತಿಯಿಂದ ಮಾಡಿ ಮುಗಿಸಿದ್ವಿ. 3 ಪ್ಯಾಕೇಜ್ ಅಷ್ಟೇ ಪೆಂಡಿಂಗ್ ಇದ್ದಾವೆ. ಸೊ ಎಲ್ಲೂ ಗುಂಡಿಗಳು ಇರತಕ್ಕಂಥ ಪ್ರದೇಶಗಳು ನಿಮಗೆ ಸಿಟಿನಲ್ಲಿ ಕಂಡು ಬರಲ್ಲ, ಎಲ್ಲ ಪ್ಯಾಚ್ಗಳನ್ನ ಮಾಡಿ ನೋಡ್ತಿದ್ದೇವೆ ನಾವು. ಎರಡನೇದಾಗಿ, ಈ ನಗರೋತ್ಥಾನ 3 ಹಂತದಲ್ಲೇ ಭಾಳಷ್ಟು ಕಾಮಗಾರಿಗಳು ನಡೆದಿದ್ದಾವೆ, ಕಾಂಕ್ರೀಟ್ ಚರಂಡಿಗಳು, ರಸ್ತೆಗಳು ಎಲ್ಲವೂ. ಇದು ನಾನು ಮಳೆಗಾಲ ಇದುವರೆಗೂ ನೋಡಲಿಲ್ಲ. ಪ್ರತಿ ಸಿಟಿನಲ್ಲಿ ಸಾಧಾರಣವಾಗಿ ವಾಟರ್ ಲಾಗ್ಡ್ ಏರಿಯಾಸ್ ಅಂತ ಒಂದು ಕ್ರಿಯೇಟ್ ಆಗ್ತದೆ ಮಳೆ ಬಂದಾಗ, ನೀರು ನಿಲ್ಲುವ ಜಾಗಗಳು, ಕೃತಕ ನೆರೆ, ಕೆಲವು ಕಡೆ ನಿಂತ್ಕೊಂಡು ನೀರು ಮಾರ್ಗಗಳನ್ನ ಮೋಸ್ಟ್ಲಿ ಮುಚ್ಚಾಕಿರ್ಬೋದು, ಅಥವಾ ನೀರು ಮಾರ್ಗಗಳು ಹರಿದೋಗುವಂಥ ಮಾರ್ಗಗಳಿಗೆ ಅವ್ರು ಯಾವುದೋ ಒಂದು ರೀತಿಯಲ್ಲಿ ತಡೆ ಹಾಕಿರ್ಬೋದು. ಈ ಥರ ಜಾಗಗಳನ್ನ ಇದು ಮಾಡಿರ್ತಾರೆ, ಲೊಕೇಟ್ ಮಾಡಿರ್ತಾರೆ. ಆ ಲೊಕೇಶನ್ನ ನಮ್ಗೆ ಕಂಡು ಬಂದರೆ ಈ ಟೈಮ್ನಲ್ಲಿ ಏನು ಮಾಡ್ಬೋದು ಅಂತ ನಾವು ಕ್ರಮ ತಗೊಳ್ತೀವಿ ನೋಡಿ. ಸರಿ, ಇನ್ನೊಂದು ಬೀದಿ ದೀಪಗಳು ಸರ್, ಹಗಲಿಗೆ ಅದು ಉರಿದುಕೊಂಡಿರ್ತದೆ ಅದು, ರಾತ್ರಿ ಹಾಕಿದ್ದು 2 ದಿವಸ ಕೂಡ ಆದದ್ದಿದೆ, ಇನ್ನು ಕೆಲವು ಕಡೆಯಲ್ಲಿ ಬೀದಿ ದೀಪಗಳ ವ್ಯವಸ್ಥೆನೇ ಇಲ್ಲ, ಇದೊಂದು ಸಮರ್ಪಕವಾಗಿಲ್ಲ ಅಂತ ಹೇಳಿ ಫೇಸ್ಬುಕ್ನಲ್ಲಿ ಒಂದು ದೂರು ಬಂದಿದೆ, ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಈ ಹಿಂದೆ ವಾರ್ಷಿಕ ಟೆಂಡರ್ ಕರೆಯಲಾಗಿತ್ತು, ನಿರ್ವಹಣೆ ನಗರಸಭೆಯಲ್ಲಿರ್ತಕ್ಕಂಥ ವ್ಯಾಪ್ತಿಯಲ್ಲಿರ್ತಕ್ಕಂಥ 35 ವಾರ್ಡ್ಗಳಲ್ಲಿ ನಿರ್ವಹಣೆಗೆ 3,25,000 ಅಷ್ಟೇ ಇಟ್ಟಿದ್ದಿತ್ತು. ಭಾಳ ಅಗಾಧವಾದ ದೊಡ್ಡ ಸಿಟಿ ಆಗಿರೋದ್ರಿಂದ ಅಷ್ಟು ಮೊತ್ತದಲ್ಲಿ ಮಾಡೋಕ್ಕಾಗದಿರೋದ್ರಿಂದ ಗುತ್ತಿಗೆದಾರರು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇರಲಿಲ್ಲ. ಈಗ ನಾವು ಹೊಸ ಟೆಂಡರ್ ಕರೆದು ಹೋದ ತಿಂಗಳಿಂದ ಅಂದರೆ ಮಾರ್ಚಿಂದ ಹೊಸ ಗುತ್ತಿಗೆದಾರಕ್ಕೆ ಕೊಟ್ಟಿದ್ದೀವಿ, ಅವರಿಗೆ 5,25,000 ರೂಪಾಯಿ ಆಗಿದೆ ತಿಂಗಳಿಗೆ. ಹಾಗಾಗಿ ಈ ಮಾರ್ಚಿಂದ ನೀವು ಗಮನ ಕೊಟ್ಟಿರ್ಬೋದು. ಹಲೋ, ಮಾತನಾಡಿ. ನಮಸ್ತೆ, ಅಮೃತ್ ಶೆಣೈ. ನಮಸ್ತೆ ಸರ್, ಅಮೃತ್ ಶೆಣೈ ಇದ್ದಾರೆ. ನಮ್ಮೊಂದಿಗೆ ಕೆ ಮೋಹನ್ ರಾಜು ಇದ್ದಾರೆ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಗರಸಭೆ. ಒಂದು ವಿಷಯ ಕೇಳಲಿಕ್ಕಿತ್ತು, ಈ ಗ್ರಾಸರಿ ಎಲ್ಲ ಡಿಸ್ಟ್ರಿಬ್ಯೂಷನ್ ವಿಚಾರದಲ್ಲಿ ಇವ್ರ ಹತ್ರ ಮಾತಾಡಬೇಕಾ ತಹಸೀಲ್ದಾರ್ ಹತ್ರ? ಸರ್, ಪ್ರಶ್ನೆ ಇನ್ನೊಮ್ಮೆ ಕೇಳ್ತೀರಾ? ದಿನಸಿ ಸಾಮಗ್ರಿಗಳ ವಿತರಣೆ ವಿಚಾರದಲ್ಲಿ ನಾವು ಇವ್ರ ಹತ್ರ ಮಾತಾಡಬೇಕಾ ತಹಸೀಲ್ದಾರ್ ಹತ್ರ? 60 ವರ್ಷ ಮೇಲ್ಪಟ್ಟ ಕುಟುಂಬಗಳಾದ್ರೆ ನೀವು ನೇರ ನಮ್ಮತ್ರನೆ ಮಾತಾಡಿ, ನಾವೇ ನೇರ ತಲುಪಿಸ್ತೀನಿ ಮನೆಗೆ. ಅಲ್ಲ ಅಲ್ಲ, ಈ ವಲಸೆ ಕಾರ್ಮಿಕರಿಗೆ ಹೇಳಿ ಸರ್, ತುಂಬಾ ಜನರಿಗೆ ಸಿಕ್ಕಿದೆ, ಆದ್ರೆ ತಹಸೀಲ್ದಾರ ಪಟ್ಟಿಯಿಂದ ಹೊರಗೆ ಉಳಿದು ಕೆಲವರಿಗೆ ಸಿಗ್ಲಿಲ್ಲ. ಅವರಿಗೆ ಅಲ್ಲಿ ಕಳಿಸಿದಾಗ ಅಲ್ಲಿ ಎಲ್ಲ ದಾನಿಗಳು ಕೊಟ್ಟದ್ದು ಖಾಲಿಯಾಗಿದೆ ಅಂತ ಹೇಳಿದಾರಂತೆ. ಎಲ್ಲಿ ಕಳಿಸ್ಕೊಟ್ಟಿರ್ತಾವು?
ಈಗ ನಾವು ಎರಡು ಜಾಗದಲ್ಲಿ ಮಾಡಿದೀವಿ, ಒಂದು ಆದಿ ಉಡುಪಿನಲ್ಲಿ, ಇನ್ನೊಂದು ನಮ್ಮ ಬೋರ್ಡ್ ಹೈಸ್ಕೂಲ್ ಅಲ್ಲಿ. ತಾವು ಎಲ್ಲಿ ಕಳಿಸ್ಬೇಕು ಅಂತ ಗೊತ್ತಾಗಿಲ್ಲ ಸರ್, ಹೇಳಿ. ಅವ್ರಿಗೆ ಮನೆ ಇದೆ, ಅಡುಗೆ ಕೋಣೆ ಇದೆ, ದಿನಸಿ ಸಾಮಗ್ರಿಗಳು, ದಿನಸಿ ಸಾಮಗ್ರಿಗಳು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ. ದಿನಸಿ ಸಾಮಗ್ರಿಗಳನ್ನ ನಾವು ನಗರಸಭೆಯಿಂದ 60+ ವರ್ಗ ಅಷ್ಟೇ ಸರಬರಾಜ್ ಮಾಡ್ತಾ ಇದ್ದೀವಿ. ಈಗ ಎಲ್ಲ ದಿನಸಿ ಅಂಗಡಿಗಳು ಬೆಳಗ್ಗೆ 7-11 ತೆಗಿಲಿಕ್ಕೆ ಅವಕಾಶ ಇದೆ? ಒಂದು ನಿಮಿಷ, ಹಲೋ ಹೇಳಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಹಾಗಾಗಿ ಕ್ಲಿಯರ್ ಆಗಿ ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಕೇಳ್ತದ ನಾ ಮಾತಾಡ್ತೀನಿ? ಹಾ ಹೇಳಿದ್ರು, ನಿಮ್ದು ಕ್ಲಿಯರ್ ಇದೆ. ಓಕೆ, ಏನಂದ್ರೆ ಈ ಜಿ ಶಂಕರ್ ಕೃಷ್ಣ ಮಠದವ್ರದ್ದು ಅವ್ರದ್ದು ಇವ್ರದ್ದು ಬೇರೆ ಬೇರೆ ದಾನಿಗಳದ್ದೆಲ್ಲ ಕ್ರೋಢೀಕರಿಸಿ ತಹಶೀಲ್ದಾರ್ ಮುಖಾಂತರ ಈಗ ಉಚಿತವಾಗಿ ಹಲವಾರು ವಲಸೆ ಕಾರ್ಮಿಕರಿಗೆ, ಸಾವಿರಾರು ಕುಟುಂಬಗಳಿಗೆ ದಿನಸಿ ಸಾಮಗ್ರಿಗಳನ್ನು ವಿತರಿಸಲಾಗಿದೆ. ಆದರೂ ಕೂಡ ಕೆಲವು ಕುಟುಂಬಗಳಿಗೆ ಅಗತ್ಯ ಇದ್ದು ಅದು ಸಿಗಲಿಲ್ಲ. ಅದನ್ನ ಉಚಿತವಾಗಿ ತಾವು ಬಯಸಿದ್ರೆ ತಹಶೀಲ್ದಾರ್ ಕಡೆ ತಾವು ಕನ್ಸಲ್ಟ್ ಮಾಡೋದು ಒಳ್ಳೇದು. ಆಯ್ತು, ಸರಿ, ಒಂದು ವಿಚಾರ. ಎರಡನೇ ವಿಚಾರ, ಇದು ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟದ್ದು. ಹೇಳಿ ಸರ್. ಹಲೋ ಹೇಳಿ, ಕೇಳಿಸ್ತಾ ಇದೆ ಸರ್. ಪೂರ್ಣ ಪ್ರಜ್ಞಾ ರಸ್ತೆ ಇದೆ ಅಲ್ವಾ, ಫಿಶ್ ಮಾರ್ಕೆಟ್ ರೋಡ್, ಹೌದು, ಅಲ್ಲಿ ಕೆಲವರಿಗೆಲ್ಲ ಡೆಂಗ್ಯೂ ಪಾಸಿಟಿವ್ ಆಗಿದೆ ಇತ್ತೀಚೆಗೆ. ನಾನು ನಗರಸಭೆಯಲ್ಲಿ ಯಾವ್ದೋ ಒಂದು ಅಧಿಕಾರಿ ಗಮನಕ್ಕೆ ತರಿಸಿದ್ದೇನೆ ಬೇರೆಯವ್ರ ಮುಖಾಂತರ. ಅಲ್ಲಿ ಏನಾದ್ರೂ ಸ್ಪ್ರೇ ಎಲ್ಲ ಮಾಡೋದೇನಾದ್ರೂ ಇದ್ರೆ ನೋಡಿ ಸ್ವಲ್ಪ. ಖಂಡಿತವಾಗಿ ಡೆಂಗ್ಯೂ ಪ್ರಕರಣ ಅಲ್ಲಿ ದಾಖಲಾಗಿದ್ದು ತಾವು ನನ್ನ ಗಮನಕ್ಕೆ ಈಗ ತಂದು ತರ್ತಾ ಇರ್ತದ್ರಿ, ಇದಕ್ಕೆ ಮುಂಚೆ ಯಾರು ತರಲಿಲ್ಲ. ಅಂತ ಸನ್ನಿವೇಶ ಇದ್ದಾಗ ನಾವಲ್ಲಿ ನಾವು ಪ್ರತಿನಿತ್ಯ 7 ಜನನ ಬಿಟ್ಟಿದೀವಿ. ರಂಗನಾಥ್ ಶೆಣೈ ಕಾಂಪೌಂಡ್ ಸ್ಪ್ರೇ ಮಾಡಿಸಿದ್ರೆ ಒಳ್ಳೇದು. ಮಾಡ್ಸಿರಿ ರಂಗನಾಥ್ ಶೆಣೈ ಕಾಂಪೌಂಡ್. ರಂಗನಾಥ್ ಶೆಣೈ ಕಾಂಪೌಂಡ್ ಖಂಡಿತ ಸರ್. ಅದಕ್ಕೆ ನಾವು ಮ್ಯಾನುವಲ್ ಸ್ಪ್ರಿಂಕ್ಲಿಂಗ್ ಮಾಡ್ತಾರೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ, ಸಂಜೆ ಸ್ಟಾರ್ಟ್ ಮಾಡ್ತೀನಿ. ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶೆಣೈ ಮ್ಯಾಮ್. ಇದು ಇನ್ನೊಂದು ಸಮಸ್ಯೆ, ಬಹುಶಃ PPCಯಿಂದ ಕೆಳಗೆ ಹೋಗುವ ಫಿಶ್ ಮಾರ್ಕೆಟ್ ರೋಡು, ಅದರಿಂದ ಅವರು ಸ್ಪ್ರೇ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ತಾವು ಹೇಳ್ತಿದ್ರಿ ಬೀದಿ ದೀಪದ ಇದರ ಬಗ್ಗೆ. ಹೌದು, ಬೀದಿ ದೀಪ ಹಿಂದೆ ಇದ್ದಿತ್ತು, ಅಮೌಂಟ್ ಸಾಕಾಗ್ತಾ ಇರಲಿಲ್ವಾ ಅಂತ ಕಾಂಟ್ರಾಕ್ಟ್ರು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ. ಈಗ ನಾವು ಹೊಸದಾಗಿ ಟೆಂಡರ್ ಕರೆದ ನಂತರ ಅದನ್ನು ಅಪ್ಡೇಟು, ಹೊಸ ರೇಟ್ ಕೊಟ್ಟು ಮಾಡ್ತಾ ಇದ್ವಿ. ಸರ್ಕಾರಿ ರೇಟೇ ಅದು, 5,25,000 ಪರ್ ತಿಂಗಳಿಗಾಯಿತು. ಈಗ ಮಾರ್ಚಿಂದ ಇತ್ತೀಚೆಗೆ ತಮಗೆ ಅದರ ಬಗ್ಗೆ ದೂರುಗಳು ಕಡಿಮೆ ಬರ್ತಾ ಇದೆ, ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಒಂದನೇದಾಗಿ. ಎರಡನೇದಾಗಿ ಸರ್ಕಾರ ಸುತ್ತೋಲೆ ಆದೇಶ ಏನು ಹೇಳ್ತದೆ, ಯಾವುದೇ ರೀತಿ ಹೊಸ ಲೈಟ್ಗಳನ್ನ ಖರೀದಿ ಮಾಡಬೇಡಿ, LED ಲೈಟ್ಸ್ ಮಾತ್ರನೇ ಖರೀದಿ ಮಾಡಿ ಅಂತ. ಒಂದು ವೇಳೆ ಇನ್ನು ಮುಂದೆ ಅಳವಡಿಸುವಂಥದ್ದಿಲ್ಲ, LED ಇರಬೇಕು, ಪವರ್ ಸೇವ್ ಆಗುತ್ತೆ. ಒಂದು ಯಾವುದನ್ನು ಹೊಸದಾಗಿ ನೀವು ನಗರಸಭೆಯಿಂದ ಅಳವಡಿಸಬೇಡಿ. ಒಂದು ವೇಳೆ ಅಳವಡಿಸಲೇಬೇಕಾದ್ರೆ 10 ವರ್ಷ ನಿರ್ವಹಣೆ ಮಾಡೋಂಥ ಏಜೆನ್ಸಿಗಳನ್ನ ಕಂಡುಹಿಡ್ಕೊಂಡೆ ನೀವು ಟೆಂಡರ್ ಮಾಡಿರಿ ಅಂತ ಹೇಳಿದ್ರು. ನಮಗೆ 600 ಲೈಟ್ಗಳು ಅಗತ್ಯ ಇತ್ತು, ಒಂದು ಸರ್ತಿ ಟೆಂಡರ್ ಮಾಡಿದ್ರಿ, 10 ವರ್ಷ ನಿರ್ವಹಣೆ ಅಂದಾಗ ಯಾರೂ ಬರಲಿಲ್ಲ, ಕಷ್ಟ. ಮತ್ತೆ ರೀಟೆಂಡರ್ ಮಾಡಿರಿ ಎರಡನೇ ಸರ್ತಿ, 8 ವರ್ಷ ಮಾಡಿ ಕರೆದ್ರಿ, ಆದರೂ ಕೂಡ ಯಾರೂ ಬರಲಿಲ್ಲ. ಈಗ ಮೂರನೇದಕ್ಕೆ ಕರೆದಿದ್ದೀವಿ, ಒಬ್ಬರು ಬಂದಿದ್ದಾರೆ 5 ವರ್ಷಕ್ಕೆ. ಯಾಕೆಂದ್ರೆ ನಮ್ಮ ಮಳೆಗಾಲದಲ್ಲಿ ಮಳೆ ಆರಂಭವಾಗುವಾಗ ಮತ್ತು ಮಳೆ ಬಿಡುವಾಗ ಇಲ್ಲಿ ತೀವ್ರ ಸಿಡಿಲು ಮಿಂಚೆಲ್ಲ ಇರುತ್ತೆ. ಈ ಸಂದರ್ಭದಲ್ಲಿ ಬಹುಶಃ ಅವರು ಹೋದರೆ 5 ವರ್ಷಕ್ಕೊಮ್ಮೆ ಅವರು ಅದರ ಇದು ಮೇಂಟೆನೆನ್ಸ್ ಮಾಡೋದು ಕಷ್ಟ ಅಂತ ಇರ್ಬೋದು. ಕಷ್ಟ, 10 ವರ್ಷದ ದೊಡ್ಡದಾಯ್ತು, ಭಾಳ ದೊಡ್ಡದು, ನಮ್ಮಂಥ ಜಿಲ್ಲೆಗೆ ದೊಡ್ಡದಾಯ್ತು, ಭಾಳ ದೊಡ್ಡದು. ಹಾಗಾಗಿ ಟೆಂಡರ್ ಬರಲಿಲ್ಲ. ಈಗ 5 ವರ್ಷ ಕರೆದ್ರಲ್ಲ, ಅವ್ರು ಬಂದಿದ್ದಾರೆ, ಅವ್ರ ಮೂಲಕ ಈಗ EMD ಕಟ್ಟೋದು, ಭದ್ರತಾ ಠೇವಣಿ ಕಟ್ಟಿಸ್ಕೊಂಡು ವರ್ಕ್ ಆರ್ಡರ್ ಕೊಡೋದು, ಈ ಪ್ರಕ್ರಿಯೆ ಸ್ವಲ್ಪ ಕೊರೋನಾದಿಂದ ಡಿಲೇ ಆಗಿದೆ. ಈ ಅವಧಿ ಮುಗಿದ ನಂತರ ನಾವು ಸ್ಟಾರ್ಟ್ ಮಾಡ್ತೀವಿ. 600 ಹೊಸ ಲೈಟ್ಗೆ ನಾವು ಟೆಂಡರ್ ಕರೆದಾಯ್ತು. ಮತ್ತೆ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಅದು ನಗರಸಭೆ ಕಾರ್ಯಾಲಯದ ಮುಂದೆ ಆಗ್ಬೋದು ಅಥವಾ ಪ್ರಮುಖ ರಸ್ತೆಗಳಲ್ಲಿ ಆಗ್ಬೋದು, ಪಾರ್ಕಿಂಗ್ ಸಮಸ್ಯೆ ಇದೆ. ಸಾಕಷ್ಟು ಮುಂದಾಲೋಚನೆಯನ್ನು ಮಾಡದೇ ರಸ್ತೆಗಳನ್ನು ಮಾಡಿ ಕಟ್ಟಡಗಳನ್ನು ಪರವಾನಗಿ ಕೊಡಲಾಗಿದೆ. ಈಗಲೂ ಕೂಡ ಕಟ್ಟಡ ನಗರಸಭೆಯಿಂದ ಪರವಾನಗಿ ಕೊಡುವಾಗ ಅದು ಬಹಳ ಶಿಸ್ತಿನಿಂದಾಗಿ ಅಥವಾ ಕಟಿಬದ್ಧವಾಗಿ ಕಾನೂನು ಕ್ರಮವಾಗಿ ಪರವಾನಗಿಯನ್ನು ನೀಡ್ತಾ ಇಲ್ಲ, ಅದನ್ನು ಮಾಡ್ತಾ ಇಲ್ಲ. ವಾಹನಗಳು ಸ್ಪೆಷಲಿ ಅಗ್ನಿಶಾಮಕ ದಳ 4 ಸುತ್ತು ಹೋಗಲಿಕ್ಕೆ ಅವಕಾಶ ಬೇಕು, ಪಾರ್ಕಿಂಗ್ ಬೇಕು, ಮತ್ತು ಅವರ ನೀರಿಂಗಿಸಿಕೆ ಮಾಡ್ತಾರಾ ಇಲ್ವೋ ಎಂಬುದಾಗಿ ಬೇಕು. ಇದರ ಬಗ್ಗೆ ತಾವು ಬಹಳ ದೂರದರ್ಶಿತ್ವವನ್ನು ಇಟ್ಕೊಂಡಿದ್ದೀರಿ, ಏನು ಕ್ರಮವನ್ನು ಕೈಗೊಳ್ತೀರಿ? ನೋಡಿ, ನಾನು ಬಂದಾಗ ಮೊದಲನೇದಾಗಿ ದೊಡ್ಡ ದೊಡ್ಡ ಬೃಹತ್ ವಾಣಿಜ್ಯ ಸಂಕೀರ್ಣಗಳು ಮತ್ತು ವಸತಿ ಸಂಕೀರ್ಣಗಳಿಗೆ ಯಾವ ಥರ ಪರವಾನಗಿ ಕೊಡ್ತಾ ಇರೋದ್ರೆ ಅನ್ನೋದನ್ನು ಕಳತೆಗಳನ್ನ ಪರಿಶೀಲನೆ ಮಾಡಿದಾಗ ಯಾರಿಂದನೂ ಕೂಡ ಒಂದು
ಅಫಿಡೇವಿಟ್ ದೃಢೀಕೃತ ಪ್ರಮಾಣ ಪತ್ರ ಅವರು ಒಂದು ಕರೆ ತಗೊಳ್ಳುವ. ಹಲೋ ಹಲೋ ಡಿಬೇಟ್ ಅವರಿಗೆ ಸ್ವಾಗತ. ನಮಸ್ತೆ. ನಮಸ್ತೆ ಅಧಿಕಾರಿಗಳಿಗೆ ನಮಸ್ತೆ. ನಾನು ಪ್ರವೀಣ್ ಕುಮಾರ್ ಹೇಳಿ, ಉಡುಪಿಯಿಂದ ಮಾತಾಡೋದು, ಮಿಷನ್ ಕಂಪೋ. ಪ್ರವೀಣ್ ಕುಮಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂಜಿನಿಯರ್ ಇದ್ದಾರೆ, ಮಾತನಾಡಿ. ಸರ್ ನಮಸ್ತೆ. ಏನು ಗೊತ್ತಾ ಸರ್, ನಮ್ಮ ಹೋಟೆಲ್ ನೈವೇದ್ಯದಿಂದ ಮಿಷನ್ ಹಾಸ್ಪಿಟಲ್ ಬರುವ ರೋಡು. ಹೋಟೆಲ್ ನೈವೇದ್ಯ? ನೈವೇದ್ಯ ಹೇಳಿ ಹೇಳಿ ಸರ್. ಅಲ್ಲಿಂದ ಮಿಷನ್ ಹಾಸ್ಪಿಟಲ್ ಗೆ ಬರುವ ರೋಡು, ಬಡಗಬೆಟ್ಟು ಇದು ಉಂಟಲ್ಲ ಪೊಲೀಸ್ ಸ್ಟೇಷನ್ ಎಲ್ಲ. ಹೌದು ಹೌದು. ಅಲ್ಲಿ ಬರುವ ರೋಡು ಅಲ್ಲಿ ತುಂಬಾ ಕತ್ತಲೆ ಸರ್ ಈ ರಾತ್ರಿ. ಹಾಗೆ ಅಲ್ಲಿ ಒಂದು, ಯಾಕಂದ್ರೆ ನಗರದೆಲ್ಲ ತುಂಬಾ ಪ್ರಕಾಶಮಾನವಾಗಿದ್ರು, ಅಲ್ಲಿ ಆ ರೋಡ್ ತುಂಬಾ ಕತ್ತ, ಅದನ್ನು ದಯಮಾಡಿ ಗಮನಿಸಬೇಕಂತ ನಿಮ್ಮ ಹತ್ರ ಕೇಳಿಕೊಳ್ತೇನೆ ಸರ್. ಎಲ್ಲಿ ಹೋಟೆಲ್ ನೈವೇದ್ಯದಿಂದ ಕ್ರಿಶ್ಚಿಯನ್ ಹೈಸ್ಕೂಲ್ ಆಗಿ ಮಿಷನ್ ಆಸ್ಪತ್ರೆಗೆ ಬರ್ತೇವೆ, ಆ ರಸ್ತೆಯ? ಆ ರಸ್ತೆ ಸರ್, ತುಂಬಾ ಕತ್ತಲೆ ಇರ್ತದೆ ಸರ್. ದಯಮಾಡಿ ಅಧಿಕಾರಿಗಳು ಅದಕ್ಕೊಂದು ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಾವು. ಪೊಲೀಸ್ ಠಾಣೆ ಕೂಡ ಅಲ್ಲೇ ಇದೆ ಸರ್, ಉಡುಪಿ ನಗರ ಪೊಲೀಸ್ ಠಾಣೆ ಕೂಡ ಅಲ್ಲೇ ಇದೆ. ಸರಿ ಸರಿ ಸರಿ, ಖಂಡಿತ ಸರ್. ನಾವು ತಗೊಂಡಿರ್ತಕ್ಕಂಥ 600 ಹೊಸ ಲೇಟ್ಗಳಲ್ಲಿ ಇದನ್ನು ಗಮನ ಇಟ್ಕೊಂಡಿದ್ದೀವಿ. ಈ ಕೊರೋನಾ ಅವಧಿ ಮುಗಿದ ನಂತರ ನಾವು ವರ್ಕ್ ಆರ್ಡರ್ ಕೊಟ್ಟಮೇಲೆ 600 ಲೈಟ್ಗಳು ಬರ್ತದಲ್ಲ, ಅದರಲ್ಲಿ ಇದು ಕೂಡ ಭಾಗ ಇದೆ. ಫಿಟ್ಟಿಂಗ್ಸ್ ಆಗಬೇಕಾಗಿದೆ, ಹೊಸ ಲೈಟ್ಗಳು ಹಾಕಬಾರ್ದು ಅಂತ ಅದು ಕಂಡೀಷನ್ ಇದೆ, ಮಾತ್ರ ಡಿಲೇ ಆಯಿತು. ಈಗ ಅದು ಎಲ್ ಇ ಡಿ ಲೈಟ್ಸ್ ಹೊಸದಾಗಿ ಬಂದಮೇಲೆ ಅದು ಭಾಗ ನಾವು ಅದನ್ನು ಭಾಗಶಃ ಕಂಪ್ಲೀಟ್ ಮಾಡ್ತೀವಿ. ಅಲ್ಲಿ ಶಾಲೆ ಇದೆ, ಪೊಲೀಸ್ ಠಾಣೆ ಇದೆ, ಮತ್ತು ಮಿಷನ್ ಹಾಸ್ಪಿಟಲ್ ಇದೆ. ನಾವು ಅದನ್ನು ಇನ್ನೊಂದು 15 ದಿನದೊಳಗೆ ಅದನ್ನು ನಿಮಗೆ ತಾರ್ಕಿಗೆ ಹೋಗುವಂತೆ ಕಾಣಿಸ್ತೀವಿ ಸರ್ ಅದನ್ನು. ಸರಿ ಸರಿ ಸರಿ, ನಾನು ಹೇಳಿದೆ ಪಾರ್ಕಿಂಗ್ ವ್ಯವಸ್ಥೆ. ಅದೇ, ಈ ವಸತಿ ಸಂಕೀರ್ಣಗಳಾಗಲಿ ಬೃಹತ್ ವಾಣಿಜ್ಯ ಸಂಕೀರ್ಣಗಳಾಗಲಿ ಪರವಾನಗಿ ಕೊಡಬೇಕಾದ್ರೆ ನೋಡಿ, 1979 ಬಿಲ್ಡಿಂಗ್ ಬೈಲಾಸ್, ಮಾಡೆಲ್ ಕೋಡ್ ಆಫ್ ಬಿಲ್ಡಿಂಗ್ ಬೈಲಾಸ್ ಅಂತ ಇದೆ. ಅದರಲ್ಲಿ ಕ್ಲಿಯರ್ ಕಟ್ ಆಗಿದೆ, ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಕನ್ಸಲ್ಟಿಂಗ್ ಇಂಜಿನಿಯರು ಇರ್ತಾರೆ, ಮತ್ತು ಮಾಲೀಕನೂ ಬರ್ತಾರೆ, ಡೆವಲಪರ್ಸ್ ಬರ್ತಾರೆ, ಅವರೆಲ್ಲರೂ ಸಮ್ಮಿಳಿತ ಮಾಡೋದ್ರಿಂದನೇ ಒಂದು ಸಂಕೀರ್ಣ ನಿರ್ಮಾಣ ಆಗುತ್ತೆ. ಸರಿ, ಅಲ್ಲಿ ಜಾಗ ಅವ್ರದ್ದು, ಹಣ ಅವ್ರದ್ದು, ಬಿಲ್ಡಿಂಗ್ ಎಫ್ ಐ ಆರ್ ವೈಲೇಷನ್ ಆದರೆ ಅದು ಪ್ರಾಬ್ಲಮ್ ನಮ್ಮದು. ಈ ಸಮಸ್ಯೆ ಅದಕ್ಕೋಸ್ಕರ ನಾವು ಬಿಲ್ಡಿಂಗ್ ಕೋಡ್ ಆಫ್ 1979 ಮಾಡೆಲ್ ಬಿಲ್ಡಿಂಗ್ ಕೋಡ್ ಆಫ್ ಬೈಲಾಸ್ ಇದೆ, ಅದ್ರ ಪ್ರಕಾರ ಎಲ್ಲರ ಹತ್ರ ಅಫಿಡೇವಿಟ್ ತೊಗೊಳ್ಬೇಕಾಗಿತ್ತು, ಇದುವರೆಗೂ ತೊಗೊಂಡಿಲ್ಲ. ನಾವು ಬಂದ ನಂತರ ಹೊಸದಾಗಿ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡಬೇಕಾದ್ರೆ, ಆಕ್ಯುಪೆನ್ಸಿ ಅಥವಾ ಬಿಲ್ಡಿಂಗ್ ಪರ್ಮಿಷನ್ ಕೊಡಬೇಕಾದ್ರೆ ಓನರಿಂದ ಮತ್ತು ಕನ್ಸಲ್ಟೆಂಟಿಂದ ಇಬ್ಬರಿಂದನೂ ದೃಢೀಕೃತ ಪ್ರಮಾಣ ಪತ್ರ ತೊಗೊತಾ ಇದ್ವಿ. ಎರಡು ವಿಚಾರದಲ್ಲಿ, ಒಂದು ಘನತ್ಯಾಜ್ಯ, ದ್ರವತ್ಯಾಜ್ಯ, ಪಾರ್ಕಿಂಗ್, ಇವುದನ್ನು ನಕ್ಷೆ ಪ್ರಕಾರ ಪಾರ್ಕಿಂಗ್ನ ನಾವು ಯಥಾವತ್ತಾಗಿ ಉಳಿಸ್ಕೊತೀನಿ. ಒಂದು ವೇಳೆ ನಕ್ಷೆ ಪ್ರಕಾರ ಪಾರ್ಕಿಂಗ್ ಉಳಿಸಿಕೊಳ್ಳದಿದ್ದಲ್ಲಿ ಯಾವುದೇ ನಗರಸಭೆಯವ್ರನ್ನ ನಾವು ನೋಟಿಸ್ ನೀಡದೆ ತೆರವುಗೊಳಿಸ್ಬೋದು. ಈ ಕುರಿತು ನಾನು ಯಾವುದೇ ರೀತಿ ದಾವೆಯನ್ನು ಎಲ್ಲೂ ಹೂಡುವುದಿಲ್ಲ ಅಂತ ಪ್ರಮಾಣ ಪರಿಸಿ ನೋಟ್ರಿಯಿಂದ ಅವರಿಂದ ತಗೊಳ್ತಾ ಇದ್ದೀವಿ. ಇನ್ನು ಮೇಲೆ ಅದನ್ನು ಇನ್ನು ಮೇಲೆ ನಡೆತಕ್ಕಂಥ ಕಾಮಗಾರಿಗಳಲ್ಲಿ ಯಾವುದನ್ನು ಅದು ಮಾಡೋಕ್ಕೆ ಬಿಡೋದಿಲ್ಲ, ವೈಲೇಷನ್. ಎರಡನೇದಾಗಿ, ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಗೆ, ವಿ ವಿಲ್ ಅಬೈಡ್ ಬೈ ದ ರೂಲ್ಸ್ ವಾಟ್ ಎವರ್ ದ ಗೈಡ್ಲೈನ್ಸ್ ಗಿವನ್ ಬೈ ದ ಮುನ್ಸಿಪಾಲ್ಟಿ ಅಂದ್ಬಿಟ್ಟು ಅವರಿಂದ ಮತ್ತೆ ಅಫಿಡೇವಿಟ್ ತೊಗೊತಾ ಇದ್ವಿ. ಅದರ ಪ್ರಕಾರನೇ ಮಾಡಿದ್ವಿ. ಆಕ್ಯುಪೆನ್ಸಿಗೆ ಬಂದಿದ್ದರಲ್ಲಿ ಕೆಲವೊಂದು 3 ಪ್ರಕರಣಗಳಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ಸಣ್ಣ ಶೆಲ್ಟರ್ ಹಾಕಿದ್ರು, ಅದನ್ನು ತೆಗೆದ ನಂತರನೇ ಅಫಿಡೇವಿಟ್ ತೊಗೊಂಡ್ಕೊಂಡು ಮಾಡಿದ್ವಿ. ಈಗ ಅಂಥ ಒಂದು ಉಲ್ಲಂಘನೆ ಆದರೆ ಅವ್ರನ್ನ 5 ವರ್ಷಗಳ ಕಾಲ ನಗರಸಭೆ ವ್ಯಾಪ್ತಿಯಿಂದ ಬಹಿಷ್ಕರಿಸಬಹುದು ಅಂತ ನಿಯಮ ಇದೆ ಅದರಲ್ಲಿ, 1979 ಮಾಡೆಲ್ ಕೋಡ್ ಆಫ್ ಬಿಲ್ಡಿಂಗ್ ಬೈಲಾಸ್ ಅಂತ. ಅದನ್ನು ನಿಯಮಗಳು ಇಲ್ಲ ಸರ್, ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಆಗ್ತಾ ಇಲ್ಲ. ಆ ಪಾಲನೆ ಮಾಡಬೇಕಾದ್ರೆ ಒಂದು ಅವ್ರ ಕಡೆಯಿಂದ ಕಮಿಟ್ಮೆಂಟ್ ತೊಗೊಳ್ಬೇಕು, ಎರಡನೇದಾಗಿ ಅದನ್ನು ಎನ್ಫೋರ್ಸ್ಮೆಂಟ್ ಮಾಡಬೇಕು. ಅನುಷ್ಠಾನ ಮಾಡೋದು ಕರ್ತವ್ಯಗಳ ಅಧಿಕಾರಿಗಳಿದ್ರು ಕೂಡ ಅದನ್ನು ಪಾಲನೆ ಮಾಡುವಂಥದ್ದು ಕರ್ತವ್ಯ ನಾಗರಿಕರದ್ದು ಇರ್ತದೆ. ಆದರೆ ಅವ್ರು ಬೈಂಡಿಂಗ್ ತೊಗೊತಾ ಇರಲಿಲ್ಲ. ಈಗ ಏನು ನಡೀತಾ ಇದೆ, ವಿತ್ ಬೈಂಡಿಂಗೇ ಎಲ್ಲವೂ ಪರ್ಮಿಷನ್ ಆಗಲಿ ಆಕ್ಯುಪೆನ್ಸಿ ಆಗಲಿ ಆಗ್ತಾ ಇದೆ. ಇನ್ಮೇಲೆ ಆ ಪ್ರಕರಣಗಳು ಬರ್ದಿರೋ ಥರ ನೋಡ್ಕೊಳೋ ಜವಾಬ್ದಾರಿ ನಮ್ಮ. ನೀರು ಹಿಂಗಿಸುವಿಕೆ, ಮಳೆ ನೀರು ಹಿಂಗಿಸುವಿಕೆ, ಮತ್ತು ಇದು ಮಳೆ ನೀರು ಹಿಂಗ ಬಗ್ಗೆ ಮತ್ತು ಈಡಿ ಬಗ್ಗೆ ನೋಡ್ತೀನಿ. ಇಷ್ಟು ದೊಡ್ಡ ಸಿಟಿನಲ್ಲಿ ನೇರವಾಗಿ ಒಳಚರಂಡಿಗೆ ಸಂಪರ್ಕ ಕೊಡ್ತಾ ಇದ್ರು. ಹೌದು, ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ಪ್ರಕಾರ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆಯಲ್ಲ, ಅದರ ನಾರ್ಮ್ಸ್ ಪ್ರಕಾರ ಅದು ಒಳ್ಳೆ ವೈಲೇಷನ್. ಅದು ಈ ಹಿಂದೆ ಯಾವ ಥರ ಮಾಡ್ತಾ ಇದ್ದೋ ತಪ್ಪದು, ಅದು ಹೋಗಿ ಕುಡಿಯುವ ನೀರಿನ ಇದಕ್ಕೆ ಸೇರಿಕೊಳ್ತದೆ ಸರ್. ಎಷ್ಟೋ ಬಾವಿಗಳು, ವಾಟರ್ ಸೋರ್ಸ್ಗಳು ಬಂದಾಗಿವೆ ಇವತ್ತು ಕೊಳಚೆ ನೀರು ಹೋಗಿ. ಅದು ಇನ್ಮೇಲೆ ಕೊಡ್ತಕ್ಕಂಥ ಯಾವುದೇ ಪರವಾನಗಿಗೆ ನಾವು ವಿತ್ ಎಸ್ ಟಿ ಪಿ ಮಾಡಲೇ ಮಾಡ್ತೀನಿ. ಸ್ವೀಯಸ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆಯಲ್ಲ, ಹೌದು, ನೀರನ್ನು ಶುದ್ಧೀಕರಿಸ್ಕೊಳ್ತೀವಿ, ಶುದ್ಧೀಕರಣಗೊಂಡು ನಂತರ ಉಳಿದ ನೀರನ್ನು ಮಾತ್ರ ನಾವು ಯೂಜ್ಗೆ ಬಿಡ್ತೀವಿ ಅಂತ ಒಂದು ಬೈಂಡಿಂಗ್ ತೊಗೊಂಡು ವಿತ್
ಎಸ್ ಟಿ ಪಿಗೆ ಡ್ರಾಯಿಂಗ್ ತಗೊಂಡು ಅದಕ್ಕೆ ಎಸ್ಟಿಮೇಷನ್ ಮಾಡಿಸಿ ಅದನ್ನ ಡ್ರಾಯಿಂಗ್ ನಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಮಾತ್ರನೇ ಇದುವರೆಗೆ ಆ ಬೈಂಡಿಂಗ್ ತೆಗೆದುಕೊಳ್ಳಲಿಲ್ಲ, ಮಾಡಲಿಲ್ಲ ಯಾರು, ಈಗ ಮಾಡ್ತಾ ಇದ್ದೀವಿ. ನಂತರ ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಂಬಂಧಪಟ್ಟಂಗೆ ಕೂಡ ಎಸ್ ಟಿ ಪಿ ಸಂಬಂಧಪಟ್ಟಂಗೆ ಅವರಿಂದ ನಕ್ಷೆನಲ್ಲೂ ಅದು ಲೊಕೇಶನ್ ಫಿಕ್ಸ್ ಆಗಬೇಕು. ಸರಿ, ಅದ್ರ ಬಗ್ಗೆ ಸಂಬಂಧಪಟ್ಟವರು ದೃಢೀಕೃತ ಪ್ರಮಾಣ ಪತ್ರ ಕೊಡಬೇಕು. ನಾನು ಇದನ್ನು ನಿರ್ಮಾಣ ಮಾಡಿದ ನಂತರ ಮಾತ್ರನೇ ನಾನು ವಾಸ್ತವ ಪ್ರಮಾಣಕ್ಕೋಸ್ಕರ ತಮ್ಮಲ್ಲಿ ಬರ್ತೀನಿ ಅಂತ ಅವರು ನಮಗೆ ದೃಢೀಕೃತ ಪ್ರಮಾಣ ಇನ್ಸ್ಪೆಕ್ಷನ್ ಮಾಡ್ತೀರಿ ನೀವು? ಖಂಡಿತ ಅದು ಮಾಡಿ, ದಾಖಲೆಯಲ್ಲಿ ನಾನು ಕೊಡ್ತೇನೆ, ಮಾಡದೇ ಇದ್ದರೆ ಅದಕ್ಕೆ ವಾಸ್ತವ ಪ್ರಮಾಣ ಪತ್ರ ಕೊಡಕ್ ಬರೋದಿಲ್ಲ. ಅಂದ್ರೆ ನೀವು ಹೋಗಿ ಸ್ಪಾಟಿಗೆ ಹೋಗಿ ಚೆಕ್ ಮಾಡ್ತೀವಿ, ಸ್ಪಾಟ್ಗೆ ಹೋಗಿ ಚೆಕ್ ಮಾಡಿ ಆ ನಕ್ಷೆ ಪ್ರಕಾರ ಇದೆಯಾ ಮತ್ತೆ ನಕ್ಷೆನಲ್ಲಿ ಕೊಟ್ಟಿದ್ದು ಎಸ್ ಟಿ ಪಿ ಮತ್ತೆ ಇಂಗು ಗುಂಡಿ ಇದೆಯಾ ಅಂತ ನೋಡಿಕೊಂಡು ನಾವು ಕೊಡ್ಬೇಕಾಗ್ತದೆ. ಸರಿ, ಆತ್ಮೀಯ ವೀಕ್ಷಕರೇ, ನಗರಸಭೆ ವತಿಯಿಂದ ವಲಸೆ ಕಾರ್ಮಿಕರಿಗೆ ಸವಲತ್ತು ಕೊಟ್ಟದ್ದು ಈಗ ತಾನೇ ಕೆ ಮೋಹನ್ ರಾಜ್ ಅವರು ಹೇಳಿದರು ಅಮೃತ್ ಶಣೆಯವರ ಪ್ರಶ್ನೆಗೆ. ಇಲ್ಲಿಯೇ ನಾವು ಈ ಮಾಧ್ಯಮದ ಮುಖಾಂತರ ಅವರು ಕೊಡುವಂಥ ವ್ಯವಸ್ಥೆ ಮತ್ತು ಬೋರ್ಡ್ ಶಾಲೆ ಮತ್ತು ಆದಿ ಉಡುಪಿ ಶಾಲೆಗಳಲ್ಲಿ ಅವರ ಎರಡು ಟೆಂಟ್ಗಳೇನಿವೆ ಅಲ್ಲಿ ನಗರಸಭೆ ವತಿಯಿಂದ ಕೊಡುವಂಥ ಜಾಗೃತಿ ಮತ್ತು ಕೊಡುವಂಥ ಸವಲತ್ತುಗಳು ಈ ಫೋಟೋಗಳ ಮೂಲಕ ತಾವು ನೋಡ್ಕೊಳ್ಬಹುದು. ಜಾಗೃತಿಯನ್ನು ಕೂಡ ಧ್ವನಿವರ್ಧಕ ಮೂಲಕ ಕೊಡ್ತಾ ಇದ್ದಾರೆ, ಸ್ವಚ್ಛತೆಯ ಬಗ್ಗೆ ಕೂಡ ಜನರಿಗೆ ಹೇಳ್ತಾ ಇದ್ದಾರೆ. ಆಮೇಲೆ ಸಾಮಾಜಿಕ ಅಂತರವನ್ನು ನಾವು ಕಾಣ್ಕೊಳ್ಬಹುದು, ಕಂಡುಕೊಳ್ಬಹುದು. ನಗರಸಭೆ ಇಂದ ಒಂದು ಒಳ್ಳೆಯ ವ್ಯವಸ್ಥೆ ಇಲ್ಲಿ ಆಗ್ತಾ ಇದೆ ಮತ್ತು ವಲಸೆ ಕಾರ್ಮಿಕರಿಗೆ ವಿಶೇಷವಾಗಿ ಆರೋಗ್ಯದ ಕಾಳಜಿ, ಬೇಕಾದಂಥ ದಿನಸಿ ಸಾಮಾನುಗಳು, ಆಹಾರ ವಸ್ತುಗಳು, ಹಾಲು ಮತ್ತು ಸಾಬೂನು, ಸ್ಯಾನಿಟೈಸರ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದನ್ನು ಇಲ್ಲಿ ಫೋಟೋಗಳಲ್ಲಿ ನಾವು ನೋಡ್ಕೊಳ್ಬಹುದು. ಸರಿ, ಕಿಮೋನ್ ರಾಜು ಅವರೇ, ಬಹುಶಃ ತಮ್ಮಲ್ಲಿ ಅನೇಕ ಕನಸಿದೆ ಉಡುಪಿಯನ್ನು ಒಂದು ಮಾದರಿ ಜಿಲ್ಲೆಯನ್ನಾಗಿ ಮಾಡಬೇಕು, ಉಡುಪಿ ನಗರಸಭೆಯನ್ನು ಬಹಳ ಉತ್ತುಂಗಕ್ಕೆ ಏರಬೇಕು ಅಂತೇಳಿ. ಯಾಕೆಂದರೆ ಈ ಜಿಲ್ಲಾಧಿಕಾರಿಗಳು ಬಂದು ಹಲವಾರು ಕ್ಷೇತ್ರಗಳಲ್ಲಿ, ಅದು ಕಡತ ವಿಲೇವಾರಿ ಇರ್ಬೋದು, ಸಕಾಲ ಇರ್ಬೋದು, ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲದರಲ್ಲಿ ನಂಬರ್ ಒನ್ ಆಗಿದೆ. ಈ ನಿಮ್ಮ ಕೆಲವು ಯೋಜನೆಗಳಿವೆ ಅಥವಾ ನೀವು ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡುತ್ತಿರುವಂಥ ಕೆಲವು ವಿಚಾರಗಳಿವೆ, ಅದರಿಂದ ಮುಂದುವರಿದರೆ ಬಹುಶಃ ಉಡುಪಿ ಜಿಲ್ಲೆ ಸಾಕಷ್ಟು ಮುಂದೆ ಬರಬಹುದು ಅಂತ ಹೇಳಿ ನನಗೆ ಭರವಸೆ ಇದೆ. ಪರಿಸರಕ್ಕೆ ಪೂರಕವಾದಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ರಸ್ತೆಗಳು ಅಗಲ ಆಗಬೇಕು, ಯಾಕಂತ ಹೇಳಿದ್ರೆ ಸಿಟಿ ಬೆಳೆದಂಗೆ, ಒಂದು ನಗರ ಬೆಳೆದಂಗೆ ಅವಶ್ಯಕತೆಗಳು ಕೂಡ ಬೆಳೀತವೆ. ರಸ್ತೆಗಳು ಅಗಲಗೊಳ್ಬೇಕು. ರಸ್ತೆಗಳು ಅಗಲಗೊಂಡಾಗ ಕೆಲವು ಮರಗಳನ್ನು ಅನಾವಶ್ಯಕವಾಗಿ ಕಡಿತಾ ಇದ್ದಾರೆ. ಈ ಸಮಸ್ಯೆ ಮಣಿಪಾಲದ ಹತ್ತಿರ ಬಂದಿರಬಹುದು. ಇಲ್ಲೇ ಬೈಲೂರು, ಬೈಲೂರು ಮಿಷನ್ ಕಾಂಪೌಂಡ್ ರೋಡ್ ಒಂದೂವರೆ ವರ್ಷಕ್ಕೆಲ್ಲ ನಿಂತಿತ್ತು. ಅದು ರಸ್ತೆಯನ್ನು ಅಗಲೀಕರಣ ಮಾಡಬೇಕು ಅಂತ ಅದನ್ನು ಒಂದೂವರೆ ವರ್ಷಕ್ಕೆಲ್ಲ ವರ್ಕ್ ಆರ್ಡರ್ ಕಾಮಗಾರಿ ಆದೇಶ ಕೊಟ್ಟು ನಿಂತಿದ್ದನ್ನು ನಾವು ಈಗ ಟಿ ಡಿ ಆರ್ ಕೊಡಬೇಕಂತ ಮಾತಾಡಿ, ಟಿ ಡಿ ಆರ್ ಮೂಲಕ ಶಾಸಕರು ಮತ್ತು ಎಲ್ಲರ ಸಮ್ಮುಖದಲ್ಲಿ ಕುಂತ್ಕೊಂಡು ಮಾತಾಡಿದ ನಂತರ ಈಗ ಕಾಮಗಾರಿ ಸ್ಟಾರ್ಟ್ ಮಾಡಿದ್ವಿ. ಆ ಅದ್ರ ಬರ್ತಕ್ಕಂಥ ದೊಡ್ಡ ಮರಗಳ ಮೂರು ಉಳಿಸೋದಕ್ಕಂತಲೇ ಸ್ವಲ್ಪ ಅಲೈನ್ಮೆಂಟ್ ಚೇಂಜ್ ಮಾಡಿದ್ವಿ. ಮನೆಗಳು ಸ್ವಲ್ಪ ಹೋದರೆ ಅವ್ರಿಗೆ ನಾವು ಪೂರಕವಾಗಿ ಟಿ ಡಿ ಆರ್ ಅಥವಾ ಬೇರೆ ರೀತಿಯಲ್ಲಿ ಯಾವುದಾದ್ರು ಅನುಕೂಲ ಮಾಡಿಕೊಡ್ಬೋದು. ಆದರೆ ಅದರ ಮರ ಉಳಿಸಿ ಪ್ರಯತ್ನ ಮಾಡಿದ್ರಿ, ಅದೇ ವೃಕ್ಷ ರಕ್ಷತಿ ರಕ್ಷಿತ ಅಂತಾರಲ್ಲ, ಒಂದು ಮರ ಉಳಿದ್ರೆ ಅದು ಅದರಿಂದ ನೂರು ಜೀವ ಸಮಾನ. ಅದು ಅದು ಎಸ್ಪೆಷಲಿ ತುಂಬ ದೊಡ್ಡ ಮರಗಳನ್ನು ತೆಗೆಯುವಂಥ ಸಂಪ್ರದಾಯ ಸರಿ ಇಲ್ಲ, ನಾವು ಅದನ್ನು ಮಾಡ್ತಾನೂ ಇಲ್ಲ. ಅದನ್ನು ಅಲೈನ್ಮೆಂಟ್ ಚೇಂಜ್ ಮಾಡಿದ್ವಿ ಕೆಲವು ಕಡೆ, ಮೂರು ದೊಡ್ಡ ಮರ ಉಳಿಸೋದಕ್ಕೆ ಮಿಷನ್ ಕಂಪೌಂಡ್ ನಮ್ಮ ಇದರಲ್ಲಿ ನಮ್ಮ ಬೈಲೂರು ರೋಡಲ್ಲಿ ಅದೊಂದಾಯಿತು. ಮತ್ತು ಈ ಕನಸುಗಳ ಬಗ್ಗೆ ಹೇಳಿದೆ, ಕನಸುಗಳು ಅನ್ನೋದಕ್ಕಿಂತ ಎಸ್ಪೆಷಲಿ ಸಾಕ್ಷಾತ್ಕಾರ ಆಗಬೇಕು. ಅನುಷ್ಠಾನ ಆದ್ರೇ ಕನಸಿಗೊಂದು ಬೆಲೆ. ಅದು ಈಗ ಮನೆ ಶಾಸಕರ ಜೊತೆ ಚರ್ಚೆ ಮಾಡಿ, ಮನೆ ಜಿಲ್ಲಾಧಿಕಾರಿಗಳ ಚರ್ಚೆ ಮಾಡಿ ಮೇಲೆ ಟ್ರಾಫಿಕ್ ಜಂಕ್ಷನ್ಸ್ನ ಒಟ್ಟಾರೆ ಕರ್ನಾಟಕದಲ್ಲಿ ಅತ್ಯದ್ಭುತವಾದ ಪರಿಕಲ್ಪನೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೆದು 12 ಜಾಗಗಳಲ್ಲಿ ಟ್ರಾಫಿಕ್ ಟ್ರಾಫಿಕ್ ಜಂಕ್ಷನ್ಸನ್ನ ಹೈಟೆಕ್ ಮಾಡಿಫೈಡ್ ಮಾಡ್ತಾ ಇದ್ವಿ. ಅದಕ್ಕೆ ಕಾಮಗಾರಿ ಆದೇಶ ಕೊಟ್ಟಿದ್ದಾಯಿತು. ಎಲ್ಲ ಮೆಟೀರಿಯಲ್ಸು ಪೂರ್ಣ ಬಾಂಬೆಯಿಂದ ಬರಬೇಕು. ಅವರು 21-22 ತಾರೀಕು ರೆಡಿ ಇದ್ದರು, ಅವತ್ತೇ ಲಾಕ್ಡೌನ್ ಆಗಿತ್ತು. ಲಾಕ್ಡೌನ್ ಒನ್ಸ್ ಓಪನ್ ಆದಮೇಲೆ ಅವ್ರಿಗೆ ನಾವು ಕೊಟ್ಟು ವರ್ಕ್ ಆರ್ಡರ್ ಪ್ರಕಾರ 30-38 ಲಕ್ಷ ಒಂದು ಜಾಗಕ್ಕೆ, ಒಂದು ಟ್ರಾಫಿಕ್ ಜಂಕ್ಷನ್ಗೆ ಅಂತದ್ದು 12 ಲೊಕೇಟ್ ಮಾಡ್ತೀವಿ. ಅವರು ಬರಬೇಕು, ಜಾಗ ನಮ್ದು ಕೊಡ್ತೀವಿ, ಕಂಪ್ಲೀಟ್ ಅವರು ಮಾಡಿಫೈಡ್ ಮಾಡಿಕೊಡ್ತಾರೆ ಹೈಟೆಕ್. ಅದರಲ್ಲಿ 30 ಸೆಕೆಂಡ್ ಕಾಲ, 60 ಸೆಕೆಂಡ್ ಕಾಲ, 90 ಸೆಕೆಂಡ್ ಕಾಲ ಅಡ್ವರ್ಟೈಸ್ ಕೂಲ್ ಆಗುತ್ತೆ. ಅಡ್ವರ್ಟೈಸ್ ಚಾರ್ಜಸ್ ಅವ್ರು ತೊಗೊತಾರೆ. ಆದರೆ ನಾವು ಕಂಡೀಷನ್ ಹಾಕಿದ ಪ್ರಕಾರ
ನಗರಾಡಳಿತ ಆಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಕಾಲಕಾಲಕ್ಕೆ ಯಾವುದಾದ್ರೂ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಅಡ್ವರ್ಟೈಸ್ಗಳನ್ನು ನಾವು ಅದನ್ನು ಬಳಸ್ಕೊಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗಲೇ ಇದ್ದಿದ್ರೆ ಕರೋನಾ ವಿಚಾರ ಸಂಬಂಧಪಟ್ಟಂಗೆ ಎಲ್ಲ ರೀತಿ ನಾವು ಬಳಸ್ಕೊತಾ ಇದ್ವಿ. ಆ ಒಂದು ಷರತ್ತಿನ ಮೇಲೆ ಹಾಕಿದ್ವಿ. ಮತ್ತು ಇಂಟರ್ನ್ ಅವ್ರು ನಮಗೆ 20,000 ಪರ್ ತಿಂಗಳು ಪರ್ ಜಂಕ್ಷನ್ ಕೊಡ್ತಾರೆ. 28 ಲಕ್ಷ ಇನ್ಕಮ್ ಆಯಿತು. ಹಾಂ, 28,80,000 ರೂಪಾಯಿ ನಮಗೆ ಇನ್ಕಮ್ ಆಗುತ್ತೆ. 15 ವರ್ಷ ನಾವು ಅವ್ರಿಗೆ ಕೊಡ್ತೀವಿ. ಇದರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಏನಿಲ್ಲ, ನಮಗೆ ರೆವಿನ್ಯೂ ಜನರೇಟ್ ಆಯಿತು. ಜಾಗ ಕೊಡ್ತೀರಿ. ಮತ್ತು ಭಾಳ ಹೈಟೆಕ್ ಟ್ರಾಫಿಕ್ ಜಂಕ್ಷನ್ ಮ್ಯಾನೇಜ್ಮೆಂಟ್, ಅದು ರಿಮೋಟ್ಲಿ ಇಂಟಿಗ್ರೇಟೆಡ್ ಡಿಸ್ಪ್ಲೇ ಸಿಸ್ಟಮ್ ಅಂತ, ಅದು ಡಿಸ್ಪ್ಲೇ ಪ್ರಾಜೆಕ್ಟ್ ಅಂತ, ಅದು ತುಂಬ ಹೈಟೆಕ್ ಅಡ್ವಾನ್ಸ್ಡ್ ಇದೆ. ಅದು ಅದು ವಿಡಿಯೋ ಇದೆ, ತೋರಿಸ್ತೀನಿ ಆಮೇಲೆ. ಅದನ್ನು ನಾವು ಕೊರೋನಾ ಮುಗಿದ ನಂತರನೇ ಕಾಮಗಾರಿ ಪ್ರಾರಂಭ ಮಾಡ್ತೀವಿ. ಮೆಟೀರಿಯಲ್ ಶಿಫ್ಟ್ ಮಾಡ್ಕೊಂಡು ಕ್ರಮ ಆದೇಶ ಆಗಿದೆ ಇದಕ್ಕೆ. ಅದು ಅದಾದರೆ ಮೋಸ್ಟ್ಲಿ ಬಹುಶಃ ಕನ್ನಡದಲ್ಲಿ ಮೊದಲನೇದಾಗಿದ್ದು. ಸರಿ, ಸಾಕಷ್ಟು ಕನಸುಗಳು ಉಡುಪಿ ನಗರಸಭೆಯನ್ನು ಒಂದು ಉತ್ತುಂಗ ಸ್ಥಿತಿಗೆ ತರಬೇಕು ಎಂಬುದಾಗಿ ತಮ್ಮಲ್ಲಿ ಇದೆ. ನಿಮ್ಮಲ್ಲಿ ಮಾತನಾಡುವಾಗ ಅರ್ಥ ಆಗುತ್ತೆ ಸರ್, ಪ್ರತಿಯೊಂದು ವಿಚಾರವನ್ನು 3 ತಿಂಗಳಲ್ಲಿ ಸೂಕ್ಷ್ಮವಾಗಿ ಕೇರಿ ಕೇರಿಗಳನ್ನು, ಗಲ್ಲಿ ಗಲ್ಲಿಗಳನ್ನು, ರಸ್ತೆಗಳನ್ನು ತಾವು ಸ್ಟಡಿ ಮಾಡಿದ್ದೀರಿ. ಭಾಳ ಸಂತೋಷ. ಸಾಕಷ್ಟು ಕರೆಗಳಿಗೆ ತಾವು ಸ್ಪಂದನೆಯನ್ನು ನೀಡಿದ್ದೀರಿ. ಮತ್ತು ಹೇಗೆ ಬೋರ್ಡ್ ಶಾಲೆಯಲ್ಲಿ ಮತ್ತು ಆದಿ ಉಡುಪಿ ಶಾಲೆಯಲ್ಲಿ ಉಡುಪಿ ನಗರಸಭೆ ವತಿಯಿಂದ ಜಿಲ್ಲಾಡಳಿತದ ಆದೇಶದ ಮೇರೆಗೆ ತಾವು ಹೇಗೆ ಕೆಲಸ ಮಾಡ್ತಿದ್ದೀರಿ ಎಂಬುದಾಗಿ ವೀಕ್ಷಕರಿಗೆ ತೋರಿಸಿದ್ದೀರಿ. ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಮಾಹಿತಿಯನ್ನು ಕೊಟ್ಟದಕ್ಕೆ ತಮಗೆ ವಿಶೇಷವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿವರೆಗೆ ನಮಸ್ಕಾರ.